ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ಧಾರವಾಡದ ಸ್ಪರ್ಧಾ ಜೀನಿಯಸ್ ಅಕಾಡೆಮಿಗೆ ಸ್ವಾಗತ. ನಾವು ಹಿಂದಿನ ತರಗತಿಯಲ್ಲಿ ರಾಷ್ಟ್ರಪತಿಯವರ ಬಗ್ಗೆ ಕೆಲವೊಂದಿಷ್ಟು ಅಂಶಗಳನ್ನು ಅಧ್ಯಯನ ಮಾಡಿದ್ದೀವಿ. ರಾಷ್ಟ್ರಪತಿ ಹುದ್ದೆ ಬಗ್ಗೆ, ರಾಷ್ಟ್ರಪತಿ ಒಂದು 53ನೇ ವಿಧಿ ಅಧಿಕಾರ ಕಾರ್ಯಗಳ ಬಗ್ಗೆ ನೋಡಿದ್ದೀವಿ. ಅದಾದ ನಂತರ 58ನೇ ವಿಧಿ ಅರ್ಹತೆಗಳ ಬಗ್ಗೆ ನೋಡಿದ್ದೀವಿ. ಅದಾದ ನಂತರ ಒಂದು 54ನೇ ವಿಧಿ ಚುನಾಯಿಕ ಗಣದ ಬಗ್ಗೆ ನೋಡಿದ್ದೀವಿ. ಇನ್ನು 55ನೆಯ ವಿಧಿ ಚುನಾವಣಾ ವಿಧಾನದ ಬಗ್ಗೆ ನೋಡಿದ್ದೀವಿ. ಇನ್ನು ಮುಂದೆ ನಾವು ರಾಷ್ಟ್ರಪತಿಯವ್ರ ಬಗ್ಗೆ ಇನ್ನು ಮುಂದೆ 56ನೇ ಆರ್ಟಿಕಲ್ದಿಂದ ಮುಂದೆ ಯಾವ್ಯಾವ ಅಂಶಗಳನ್ನು ಬರ್ತಾವೆ ಅನ್ನೋದನ್ನು ಕೂಡ ಅಧ್ಯಯನವನ್ನು ನಾವು ಕೂಡ ಈಗ ಮಾಡೋಣ. ಓಕೆ, ಈಗ ನಾವು ರಾಷ್ಟ್ರಪತಿ ಒಳಗೆ ಸಂವಿಧಾನದೊಳಗೆ ಬರ್ತಕ್ಕಂಥ ವಿಧಿ 56, ಈಗಾಗಲೇ 52ರಿಂದ 55ರವರೆಗೆ ಅಧ್ಯಯನ ಮಾಡಿವೆ. ಈಗ 56ನೇ ವಿಧಿ ಅಧಿಕಾರ ಅವಧಿ ಬಗ್ಗೆ ಹೇಳ್ತದೆ. ಅದ್ರ ಬಗ್ಗೆ ಹೇಳ್ತದಂದರೆ ಅಧಿಕಾರ ಅವಧಿ, ರಾಷ್ಟ್ರಪತಿಯವರ ಒಂದು ಅಧಿಕಾರಾವಧಿ, ಎಷ್ಟು ವರ್ಷಗಳ ಕಾಲ ಅವರಿಗೆ ಅಧಿಕಾರಾವಧಿ ಇರ್ತದ ಅನ್ನೋದ್ರ ಬಗ್ಗೆ ನಾವು ಅಧ್ಯಯನವನ್ನು ಮಾಡೋಣ. ಈಗ ಅದ್ರ ಕೆಳಗೆ ನೋಡೋಣ ಎಷ್ಟು ಯಾವ ರೀತಿ ಅಧಿಕಾರಾವಧಿ ಅಂದರೆ, ರಾಷ್ಟ್ರಪತಿಯವರು ಪ್ರಮಾಣ ವಚನ ಸ್ವೀಕರಿಸಿದ ದಿನದಿಂದ ರಾಷ್ಟ್ರಪತಿಯವರ ಅಧಿಕಾರಾವಧಿ ಎಷ್ಟು ವರ್ಷ ಇರುತ್ತದೆ ಅಂದರೆ 5 ವರ್ಷ. ನೋಡ್ರಿ, ಎಲ್ಲಿಂದ ಅಂತ ನಾನು ಪ್ರಮಾಣ ವಚನ ಅಂತ ಪದ ಬಳಸಕತ್ತೀನಲ್ರಿ. ರಾಷ್ಟ್ರಪತಿಯವರು ಅಧಿಕೃತವಾಗಿ ಯಾವ ದಿನ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿರ್ತಾರಲ್ಲ ಅವತ್ತಿನಿಂದ 5 ವರ್ಷಗಳವರೆಗೆ. ನೋಡಿ, ಚುನಾವಣೆ ಮೂಲಕ ಆಯ್ಕೆಯಾಗಿದ್ದ ದಿನದಿಂದ ಇಲ್ಲ, ಪ್ರಮಾಣ ವಚನ ಸ್ವೀಕರಿಸಿದ ದಿನದಿಂದ 5 ವರ್ಷಗಳವರೆಗೆ. ಎಕ್ಸಾಂಪಲ್ ನೋಡ್ರಿ, ಈ ನಮ್ಮಲ್ಲಿ ಪ್ರೆಸೆಂಟ್ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂತ ರಾಷ್ಟ್ರಪತಿ ಅದಾರಲ್ರಿ, ಹೌದು, ಜುಲೈ 18, 2022ಕ್ಕ ರಾಷ್ಟ್ರಪತಿ ಎಲೆಕ್ಷನ್ ಆಯ್ತು. ನಮ್ಮಲ್ಲಿ ಜುಲೈ 18, 2022ಕ್ಕ ಎಲೆಕ್ಷನ್ ಆಯಿತು. ಅದೇ ದಿನ ಫಲಿತಾಂಶ ಬಂತು. ಅವಾಗ ದ್ರೌಪದಿ ಮುರ್ಮುರು ರಾಷ್ಟ್ರಪತಿಯಾಗಿ ಒಂದು ಗೆಲುವನ್ನು ಸಾಧಿಸ್ತಾರೆ ಚುನಾವಣೆ ಒಳಗೆ. ಆದರೆ ಜುಲೈ 25, 2022ರಿಂದ ರಾಷ್ಟ್ರಪತಿಯವರು ಪ್ರಮಾಣ ವಚನವನ್ನು ಬೋಧಿಸ್ತಾರೆ. 18ಕ್ಕ ಎಲೆಕ್ಷನ್ ಆಗಿದ್ದು, ಪ್ರಮಾಣ ವಚನ ಬೋಧಿಸಿದ್ದು 25. ನಮ್ಮಲ್ಲಿ ಸಂಪ್ರದಾಯ ಐತೆ, ಒಂದು 1974ರಿಂದ ಇಲ್ಲಿವರೆಗೆ ಪ್ರತಿ 5 ವರ್ಷಕ್ಕೊಮ್ಮೆ ರಾಷ್ಟ್ರಪತಿ ಯಾವಾಗ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಂದರೆ ಜುಲೈ 25ಕ್ಕ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಕ್ಕಂಥ ಸಂಪ್ರದಾಯ ಅದು ಹಂಗೆ ಒಂದು ಸಾಮಾನ್ಯವಾಗಿ ಬೆಳ್ಕೊಂಡು ಬಂದದ. ನೋಡ್ರಿ, ಇಲ್ಲಿ ಚುನಾವಣೆಯಲ್ಲಿ ಗೆದ್ದ ದಿನದಿಂದ 5 ವರ್ಷಗಳವರೆಗೆ ಇರಂಗಿಲ್ಲ. ಯಾವಾಗ ನಾಮಪತ್ರ ಸಲ್ಲಿಸಿರ್ತಾರೋ ಅವತ್ತಿಂದ, ಸಾರಿ, ಯಾವತ್ತು ಪ್ರಮಾಣವಚನ ಸ್ವೀಕಾರ ಮಾಡ್ತಾರೋ ಅವತ್ತಿನಿಂದ ಎಷ್ಟು ವರ್ಷಗಳವರೆಗೆ ಅಂದರೆ 5 ವರ್ಷಗಳವರೆಗೆ ರಾಷ್ಟ್ರಪತಿಯವರದ್ದು ಒಂದು ಅಧಿಕಾರಾವಧಿ ಅಂತಿರ್ತದೆ. 5 ವರ್ಷಗಳವರೆಗೆ ಅಧಿಕಾರಾವಧಿ. ಎಷ್ಟು ಮತ್ತೊಂದು ನೋಡಿ, ಈಗ 2022ರೊಳಗೆ ರಾಷ್ಟ್ರಪತಿಯಾಗಿ ಪ್ರಮಾಣವಚನವನ್ನು ಸ್ವೀಕಾರ ಮಾಡ್ತಾರೆ, ಅವ್ರ ಅಧಿಕಾರಾವಧಿ 5 ವರ್ಷ ಅಂದರೆ 2027 ಜುಲೈವರೆಗೆ ಅವ್ರದ್ದೊಂದು ಅಧಿಕಾರಾವಧಿ ಇರ್ತದೆ. ಈಗ ನಾವು 2024ರೊಳಗದೀವಿ, ಫೆಬ್ರವರಿ ತಿಂಗಳೊಳಗೆ. ಈಗ 2024ರೊಳಗೆ ರಾಷ್ಟ್ರಪತಿ ಏನಾದರೂ ಒಂದು ರಾಜೀನಾಮೆ ಕೊಟ್ಟರೋ, ಯಾರೋ ಅಧಿಕಾರದಿಂದ ಕೆಳಗಿಳಿದ್ರೋ, ಏನೋ ಒಂದು ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ತೆಗೆದುಹಾಕಿದ್ವನೋ, ಏನೋ ಅಕಾಲಿಕವಾಗಿ ಏನೋ ಒಂದು ಕಾರಣಾಂತರಗಳಿಂದ ನಿಧನ ಹೊಂದಿದ್ರೋ, ಆವಾಗ ರಾಷ್ಟ್ರಪತಿ ಹುದ್ದೆ ಕಾರಣಾಂತರಗಳಿಂದ ಖಾಲಿ ಆಗ್ತದಲ್ಲ, ಆವಾಗ ಒಬ್ಬ ಉಪರಾಷ್ಟ್ರಪತಿ ಗರಿಷ್ಠ 6 ತಿಂಗಳವರೆಗೆ ಹಂಗಾಮಿ ರಾಷ್ಟ್ರಪತಿ ಆಗ್ತಾರೆ. 6 ತಿಂಗಳವರೆಗೆ ನಾವು ರಾಷ್ಟ್ರಪತಿ ಎಲೆಕ್ಷನ್ ಮಾಡ್ಬೇಕಂತ ಐತಿ. ಆವಾಗ ಹೊಸ ರಾಷ್ಟ್ರಪತಿ ಆಯ್ಕೆಯಾಗಿ ಬರ್ತಾನೆ. ಹೊಸ ರಾಷ್ಟ್ರಪತಿ ಆಯ್ಕೆಯಾಗಿ ಬಂದು ಅವನು ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾನೆ. ಆ ಹೊಸ ರಾಷ್ಟ್ರಪತಿ ಅಧಿಕಾರಾವಧಿ ಅವನು ಕೂಡ ಇಲ್ಲಿಂದ 5 ವರ್ಷ ಇರ್ತದೆ. ಅವನು 2024ರಿಂದ 5 ವರ್ಷ, ಈ ಒಂದು 2024ರಿಂದ ಹಿಂದಿನ 27ರವರೆಗೆ ಇರಂಗಿಲ್ಲ. ಒಬ್ಬ ರಾಷ್ಟ್ರಪತಿ ರಾಜೀನಾಮೆ ಕೊಟ್ಟಂದರೆ ಅವನ ಅವಧಿ ಅಲ್ಲಿಗೆ ಮುಗೀತು. ಮತ್ತು ಹೊಸ ರಾಷ್ಟ್ರಪತಿ ಯಾವಾಗ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾನಲ್ಲ ಅಲ್ಲಿಂದ ಅವನು 5 ವರ್ಷ ಸ್ಟಾರ್ಟ್. ಅವು ಯಾವುದೇ ಈ ರೀತಿ ನಾವು ಇದನ್ನ ಯಾಕೆ ನಿಮಗೆ ಹೇಳಿದ್ದು ಅಂದರೆ, ಈಗ ಲೋಕಸಭೆ ವಿಧಾನಸಭೆಯಲ್ಲಿ ಹಂಗಿರಂಗಿಲ್ಲ. ಒಬ್ಬ MLA ಒಂದು ವಿಧಾನಸಭೆ ಅವಧಿ 5 ವರ್ಷ ಇರುತ್ತದೆ. ಅದಕ್ಕಿಂತ ಮುಂಚೆ, ಈಗ ಒಂದು 5 ವರ್ಷ ಅವಧಿಗಿಂತ ಮುಂಚೆ ಅಥವಾ ಒಬ್ಬ MLA ಸ್ಥಾನ ಒಂದು ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಂದರೆ ಅಲ್ಲಿ ಬೈ ಎಲೆಕ್ಷನ್ ಮಾಡ್ತಾರೆ. ಆ ಬೈ ಎಲೆಕ್ಷನ್ದಲ್ಲಿ ಗೆಲುವು ಸಾಧಿಸ್ತಿರ್ತಕ್ಕಂಥ ಸದಸ್ಯರ ಅಧಿಕಾರಾವಧಿ ಆ ವಿಧಾನಸಭೆ ಅವಧಿ ಇರುವವರಿಗೆ ಮಾತ್ರ ಇರ್ತದೆ. ಆದರೆ ರಾಷ್ಟ್ರಪತಿ ಹಂಗಿರಂಗಿಲ್ಲ. ಹೊಸ ರಾಷ್ಟ್ರಪತಿಯಾಗಿ ಯಾವಾಗ ಪ್ರಮಾಣವಚನ ಸ್ವೀಕಾರ ಮಾಡ್ತಾನಲ್ಲ ಅಲ್ಲಿಂದ 5 ವರ್ಷದವರೆಗೆ ಇರ್ತದೆ. ಓಕೆ, ಈ ರೀತಿ ಒಂದು ರಾಷ್ಟ್ರಪತಿಯವರಿಗೆ ಇರ್ತಕ್ಕಂಥ ಅಧಿಕಾರ ಅವಧಿ ಅಂತ ಪ್ರಮಾಣವಚನ 5 ವರ್ಷ, ಪ್ರಮಾಣವಚನ ಸ್ವೀಕರಿಸಿದ ದಿನದಿಂದ 5 ವರ್ಷಗಳವರೆಗೆ ಇರ್ತದೆ. ಇನ್ನೆಷ್ಟು
ಐದು ವರ್ಷ ಅವಧಿಗಿಂತ ಮುಂಚಿತವಾಗಿ ರಾಷ್ಟ್ರಪತಿಯವರು ವೈಸ್ ಪ್ರೆಸಿಡೆಂಟ್ ಅವರಿಗೆ ರಾಜೀನಾಮೆಯನ್ನು ಕೂಡ ನೀಡಬಹುದು. ಅವ್ರಿಗೇನಾದರೂ ಅವಶ್ಯಕತೆ ಬಿದ್ದರೆ 5 ವರ್ಷ ಅವಧಿಗಿಂತ ಮುಂಚಿತವಾಗಿ ರಾಜೀನಾಮೆಯನ್ನು ಕೂಡ ನೀಡ್ಬೋದು. ಒಂದು ವೇಳೆ ರಾಜೀನಾಮೆ ನೀಡಿದ್ರೆ ಅವ್ರ ಅಧಿಕಾರವಿದೆ, ಅಲ್ಲಿಗೇನಾಯಿತು, ಮುಗೀತು. ನೋಡ್ರಿ, ಒಂದು ಪ್ರಮಾಣವಚನ ಸ್ವೀಕರಿಸಿದ ದಿನದಿಂದ 5 ವರ್ಷಗಳವರೆಗೆ, ಇನ್ನು 5 ವರ್ಷ ಅವಧಿಗಿಂತ ಮುಂಚಿತವಾಗಿಯೂ ಕೂಡ ಉಪರಾಷ್ಟ್ರಪತಿ ರಾಜೀನಾಮೆ ನೀಡ್ಬೋದು. ಅಲ್ಲಿ ರಾಜೀನಾಮೆ ನೀಡಿದ್ರೆ ಅದು ಕೂಡ ಹುದ್ದೆ ಕಲಿಯಾಯ್ತು. ಇನ್ನೊಂದು ಅವಶ್ಯಕತೆ ಬಿದ್ದರೆ ಮುಂದಿನ ಉತ್ತರಾಧಿಕಾರಿ ನೇಮಕ ಆಗುವವರೆಗೆ, ಮುಂದಿನ ಅಂದರೆ ಯಾವ ನೋಡ್ರಿ, ಅವಾಗ ಇಲ್ಲಿ ಮುಂದಿನ ರಾಷ್ಟ್ರಪತಿ ಆಯ್ಕೆ ಆಗೋಕ್ಕಿಂತ ಮುಂಚೆ, ಸಾರಿ, ಈ ರಾಷ್ಟ್ರಪತಿ ಅವಧಿಗೆ ಒಂದು ಅವಧಿ ಮುಗಿಯೋದಕ್ಕಿಂತ ಮುಂಚೆ ಮುಂದಿನ ರಾಷ್ಟ್ರಪತಿನ ಆಯ್ಕೆ ಮಾಡ್ಕೋತೀವಿ ನಾವು. ಯಾವುದೋ ಒಂದು ಕಾರಣಾಂತರಗಳಿಂದ ಅವಾಗ ರಾಷ್ಟ್ರಪತಿ ಚುನಾವಣೆ ಮಾಡೋಕ್ಕಾಗಲಿಲ್ಲ ಅಂದರೆ, ಇದು ಮುಂದಿನ ರಾಷ್ಟ್ರಪತಿ ಮುಂದಿನ ರಾಷ್ಟ್ರಪತಿಯಾಗಿ ನೇಮಕ ಆಗುವವರೆಗೆ ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಇವರನ್ನು ಕೂಡ ಮುಂದುವರೆಸಬಹುದು. ಅಂದರೆ ನೋಡ್ರಿ ಎಷ್ಟು ಅಂದರೆ ಕೆಲವು ದಿನಗಳವರೆಗೆ ಮಾತ್ರ, ಸಾಮಾನ್ಯ 1 ತಿಂಗಳೋ 2 ತಿಂಗಳೋ ಇರುತ್ತೆ. ಅಂದರೆ ಮುಂದಿನ ಉತ್ತರಾಧಿಕಾರಿ ಮುಂದಿನ ರಾಷ್ಟ್ರಪತಿ ನೇಮಕ ಆಗುವವರೆಗೆ ಇವರನ್ನು ಕೂಡ 1 ತಿಂಗಳೋ 2 ತಿಂಗಳವರೆಗೆ ಮುಂದುವರೆಸೋಕ್ಕೂ ಕೂಡ ಅವಕಾಶ ಇರ್ತದೆ. ಓಕೆ, ಆದರೆ ಇವರನ್ನು ಮತ್ತು ಅದ ಒಂದು 5 ವರ್ಷಕ್ಕೆ ಮುಂದುವರ್ಸಕ್ಕೆ ಬರೋಂಗಿಲ್ಲ, ಮತ್ತು ಅವ್ರು ಚುನಾವಣೆ ನಿಂತ್ಕೊಂಡು ಅಲ್ಲಿ ಗೆದ್ದು ಬಂದರೆ ಮುಂದುವರ್ಸೋಕ್ಕೆ ಅವಕಾಶ ಇತ್ತು. ಓಕೆ ನೋಡ್ರಿ, ಸಾಮಾನ್ಯವಾಗಿ ಪ್ರಮಾಣವಚನ ಸ್ವೀಕರಿಸಿದ ದಿನದಿಂದ 5 ವರ್ಷಗಳವರೆಗೆ, 5 ವರ್ಷ ಅವಧಿಗಿಂತ ಮುಂಚಿತವಾಗಿಯೂ ಕೂಡ ಉಪರಾಷ್ಟ್ರಪತಿಯವರಿಗೆ ರಾಜೀನಾಮೆ ಕೊಟ್ಟ ಅಧಿಕಾರ ಕಳ್ಕೊಬೋದು. ಇನ್ನು 5 ವರ್ಷದ ನಂತರನೂ ಕೂಡ ಇವರು ಒಂದು ಮುಂದಿನ ಉತ್ತರಾಧಿಕಾರ ಅಂದರೆ ಮುಂದಿನ ರಾಷ್ಟ್ರಪತಿ ನೇಮಕ ಆಗುವವರೆಗೆ 5 ವರ್ಷದ ನಂತರನೂ ಕೂಡ ಮುಂದುವರಿಯಬಹುದು ಅಂತಲೂ ಕೂಡ ಹೇಳ್ತೀವಿ. ಇವು ಇಂಥ ಸಾಮಾನ್ಯವಾಗಿ ಒಂದು ತಿಂಗಳು 2 ತಿಂಗಳು ಅಷ್ಟೇ ಇರ್ತದೆ. ಓಕೆ, ಈ ರೀತಿ ಒಂದು ಅಧಿಕಾರವಧಿ. ನೆಕ್ಸ್ಟ್ ಇನ್ನು ಮುಂದಿನ ಆರ್ಟಿಕಲ್ 57 ಅಂತ ಬರ್ತದೆ. 57 ಇದೇನು ಹೇಳ್ತದೆ ಅಂದರೆ, ಭಾರತದಲ್ಲಿ ಒಬ್ಬ ವ್ಯಕ್ತಿ ರಾಷ್ಟ್ರಪತಿಯಾಗಿ ಎಷ್ಟು ಬಾರಿಯಾದರೂ ಆಯ್ಕೆ ಆಗಬಹುದು. ನೋಡಿ, ಭಾರತದೊಳಗೆ ಒಬ್ಬ ವ್ಯಕ್ತಿ ರಾಷ್ಟ್ರಪತಿಯಾಗಿ ಎಷ್ಟು ಬಾರಿಯಾದರೂ ಮರು ಆಯ್ಕೆ ಆಗಬಹುದು ಅಂತ ಹೇಳ್ತದೆ. ಈಗ ಅಮೇರಿಕಾದೊಳಗೆ ಒಬ್ಬ ವ್ಯಕ್ತಿ 2 ಬಾರಿ ಮಾತ್ರ ಆ ರಾಷ್ಟ್ರದ ಅಧ್ಯಕ್ಷನಾಗಕ್ಕೆ ಅವಕಾಶ ಇತ್ತು. ಅಮೇರಿಕಾದಳು ಒಮ್ಮೆ ನಾಲ್ಕು ವರ್ಷ ಅಧ್ಯಕ್ಷನಾದರೆ ಮತ್ತೊಮ್ಮೆ ಅರ್ಹತೆ ಇರಂಗಿಲ್ಲ. ಆದರೆ ಭಾರತದೊಳಗೆ ಹಂಗಿಲ್ಲ. ಒಬ್ಬ ವ್ಯಕ್ತಿ ಅವನಿಗೆ ಎಷ್ಟು ಬೇಕಾದಷ್ಟು ವರ್ಷಗಳ ಕಾಲ ಬೇಕಾದರೂ ಅವನು ರಾಷ್ಟ್ರಪತಿಯಾಗಿ ಮರು ಆಯ್ಕೆ ಆಗಬಹುದು. ಎಷ್ಟು ಸಲ ಆದರೂ ಆಗಬಹುದು. ನೋಡ್ರಿ, ನಮ್ಮ ಒಂದು ಭಾರತದಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಬೇಕಾದಷ್ಟು ಸಲ ಮರು ಆಯ್ಕೆ ಆಗಕ್ಕೆ ಒಂದು ಅವಕಾಶ ಇತ್ತು ಚುನಾವಣೆ ಮೂಲಕ. ಆದರೆ ಇಲ್ಲಿವರೆಗೆ ಭಾರತದೊಳಗೆ ಎರಡು ಬಾರಿ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿರುವ ಏಕೈಕ ವ್ಯಕ್ತಿ ಅಂತ ಕರೀತೀವಿ. ಇಲ್ಲಿವರೆ 2 ಬಾರಿ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರು ಅಂದರೆ, ಒಬ್ಬ ವ್ಯಕ್ತಿ ಮಾತ್ರ 2 ಬಾರಿ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿ, ಅವ್ರನ್ನ ಬಿಟ್ಟರೆ ಯಾರೂ ಕೂಡ 2 ಬಾರಿ ಆಗಿಲ್ಲ. ಯಾರು ಅಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಅಂದರೆ ದೇಶದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು 1950 ಜನವರಿ ಇಪ್ಪತ್ತ್ನಾಲ್ಕರಂದು ಅವಿರೋಧವಾಗಿ ಮೊದಲ ಬಾರಿಗೆ ರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಾರೆ. ಆದರೆ ಇನ್ನೂ ಸಂವಿಧಾನ ಜಾರಿಗೆ ಬಂದಿರಲಿಲ್ಲ, ಇದು ಅವಿರೋಧವಾಗಿ ಆಯ್ಕೆ ಆಗ್ಯಾರ. ಅಂದರೆ 50 ಜನವರಿ 1954. ಇನ್ನು ಅದಾದ ನಂತರ ರಾಷ್ಟ್ರಪತಿಯವರಿಗೆ ಮೊದಲ ಬಾರಿಗೆ ಎಲೆಕ್ಷನ್ ಮಾಡಿದ್ದು 1952. 1952 ರಾಷ್ಟ್ರಪತಿಯಾಗಿ ಚುನಾವಣೆ ಮೂಲಕ ಆಯ್ಕೆಯಾಗಿ 1952 ರಿಂದ 1957 ಒಂದು ಅವಧಿ. ಅದಾದ ನಂತರ ಮತ್ತು 1957 ರಿಂದ 1962 ಮತ್ತೊಂದು ಅವಧಿ. ಅಂದ್ರೆ 2 ಅವಧಿಗೆ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿರುವ ಏಕೈಕ ವ್ಯಕ್ತಿ. ಇದು ಚುನಾವಣೆ ಮೂಲಕ ನಾವು ಅಧಿಕೃತವಾಗಿ ಲೆಕ್ಕ ಹಿಡಿತೀವಿ, ಇದನ್ನು ಹಿಡಿಯಂಗಿಲ್ಲ. ಮೊದಲು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಚುನಾವಣೆ ಮೂಲಕ. ಒಮ್ಮೆ 52ರಾಗ ಒಂದು 57ರಲ್ಲಿ ಇದನ್ನು ಕ್ವಶನ್ ಕೇಳ್ತಾರೆ. ಇಲ್ಲಿವರೆಗೆ ಭಾರತದೊಳಗೆ
ಎರಡು ಅವಧಿಗೆ ಆಯ್ಕೆಯಾಗಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರು ಅಂತ ಕೇಳ್ತಾರೆ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಅಂದರೆ 57ನೇ ವಿಧಿ, ನಮ್ಮ ದೇಶದೊಳಗೆ ಒಬ್ಬ ವ್ಯಕ್ತಿಗೆ ಎಷ್ಟು ಬಾರಿಯಾದರೂ ರಾಷ್ಟ್ರಪತಿ ಆಗಕ್ಕೆ ಅವಕಾಶ ಐತಿ, ಆದರೆ ಅಮೇರಿಕಾದೊಳಗೆ ಒಬ್ಬ ವ್ಯಕ್ತಿಗೆ ಅಮೇರಿಕಾದ ಅಧ್ಯಕ್ಷರಾಗಲು ಎರಡು ಬಾರಿ ಮಾತ್ರ ಅವಕಾಶ ಐತಿ. ನಮ್ಮಲ್ಲಿ ಇಂತಿಷ್ಟಾಂತ ಗರಿಷ್ಠ ಅಂತಿಲ್ಲ, ಎಷ್ಟು ಬೇಕಾದಷ್ಟು ಒಂದು ಕನಿಷ್ಠ ಅಂತಿಲ್ಲ, ಎಷ್ಟು ಬೇಕಾದಷ್ಟು ಸಾರಿ ರಾಷ್ಟ್ರಪತಿ ಆಗೋದು, ಅದರ ಇಲ್ಲೊಂದು ಅಮೇರಿಕಾದೊಳಗೆ ಎರಡು ಬಾರಿ ಮಾತ್ರ ಅವಕಾಶ ಐತಿ. ಇಷ್ಟೊಂದು 57ನೇ ವಿಧಿ, ಎಷ್ಟು ಬಾರಿ ಆದರೂ ರಾಷ್ಟ್ರಪತಿ ಆಗಕ್ಕೆ ಅವಕಾಶವನ್ನು ಕಲ್ಪಿಸ್ತದೆ. 56ನೇ ವಿಧಿ ಅಧಿಕಾರಾವಧಿ ಬಗ್ಗೆ ಹೇಳ್ತದೆ. ಓಕೆ, ನಾವು ನೆಕ್ಸ್ಟ್ ಇನ್ನು ಮುಂದಿನ ಆರ್ಟಿಕಲನ್ನು ನೋಡೋಣ. ಓಕೆ, ಇನ್ನೆಷ್ಟು, ನಾವೀಗ 58ನೇ ವಿಧಿಯನ್ನು ಈಗಾಗಲೇ ಅಧ್ಯಯನ ಮಾಡಿವೆ, ಅರ್ಹತೆಗಳ ಬಗ್ಗೆ. ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾದ್ರೆ ಏನೇನು ಅರ್ಹತೆಗಳು ಬೇಕು ಅನ್ನೋದ್ರ ಬಗ್ಗೆ, ಅರ್ಹತೆಗಳ ಬಗ್ಗೆ ಈಗಾಗಲೇ ನಾವು ಅಧ್ಯಯನವನ್ನು ಮಾಡಿವಿ. ಈಗ ನಾವು ಡೈರೆಕ್ಟಾಗಿ ವಿಧಿ 59 ನೋಡಬೇಕು, ವಿಧಿ ಆರ್ಟಿಕಲ್ 59ನೇ ವಿಧಿಯನ್ನು ನೋಡಬೇಕು. ರಾಷ್ಟ್ರಪತಿ ಬಗ್ಗೆ 59ನೇ ವಿಧಿ ಎದುರು ಬಗ್ಗೆ ಹೇಳ್ತದಂದರೆ, ವೇತನ ಮತ್ತು ಭತ್ತೆ ಬಗ್ಗೆ ಹೇಳ್ತದೆ. ರಾಷ್ಟ್ರಪತಿಯವರಿಗಿರ್ತಕ್ಕಂಥ ವೇತನ ಮತ್ತು ಭತ್ತೆ, ಓಕೆ, ರಾಷ್ಟ್ರಪತಿಯವರಿಗೂ ಕೂಡ ಅವರು ಒಂದು ವೇತನ ಮತ್ತು ಭತ್ತೆಯನ್ನು ಪಡ್ಕೋತಾರೆ ರಾಷ್ಟ್ರಪತಿಯವರು. ಇದು ವಿಧಿ 59ನೇ ವಿಧಿ. ಆ ಒಂದು ರಾಷ್ಟ್ರಪತಿಯವರ ವೇತನ ಮತ್ತು ಭತ್ತೆ ಬಗ್ಗೆ ಹೇಳ್ತದೆ. ರಾಷ್ಟ್ರಪತಿಯವರ ವೇತನವನ್ನು ಯಾರು ನಿರ್ಧಾರ ಮಾಡ್ತಾರಂದರೆ ಸಂಸತ್ತು ನಿರ್ಧರಿಸುತ್ತದೆ. ಆವಾಗವಾಗ ರಾಷ್ಟ್ರಪತಿಯವರ ವೇತನವನ್ನು ಸಂಸತ್ತು ನಿರ್ಧರಿಸುತ್ತದೆ. ಅಂದರೆ ಸಂಸತ್ತು ನಿರ್ಧಾರ ಮಾಡ್ತದೆ ಎಷ್ಟು ವೇತನ ಇರಬೇಕು ಅನ್ನೋದನ್ನು. ಮೊದಲೆಲ್ಲ ವೇತನ ಬೇರೆ ಬೇರೆ ಇತ್ತು, ಈಗ 2018 ವೇತನ ಹೆಚ್ಚಳ ಮಾಡ್ಯಾರ. ಸಂಸತ್ತು ನಿರ್ಧಾರ ಎಷ್ಟು ಇರಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತದೆ. ಇನ್ನು ವೇತನ ಎಲ್ಲಿಂದ ಕೊಡ್ತೀವಿ ಅಂದರೆ ಕೇಂದ್ರ ಸಂಚಿತ ನಿಧಿಯಿಂದ ಕೊಡ್ತೀವಿ. ಅಂದರೆ ನಮ್ಮಲ್ಲಿ ಒಂದು ಕನ್ಸಾಲಿಡೇಟೆಡ್ ಫಂಡ್ ಅಂತ ಬರ್ತದೆ, ಕನ್ಸಾಲಿಡೇಟೆಡ್ ಫಂಡ್ ಅಥವಾ ಅದಕ್ಕೆ ಸಂಚಿತ ನಿಧಿ ಅಂತ ಕರಿತೀವಿ ನಾವು. ಆ ಸಂಚಿತ ನಿಧಿಯಿಂದ ನಾವೇನು ಮಾಡ್ತೀವಿ ಅಂದರೆ ರಾಷ್ಟ್ರಪತಿಯವರ ವೇತನವನ್ನು ನೀಡ್ತೀವಿ. ಈ ಪ್ರಸ್ತುತ ರಾಷ್ಟ್ರಪತಿಯವರ ವೇತನ ಈಗ ಪ್ರೆಸೆಂಟ್ ಇದ್ದದ್ದು ಎಷ್ಟು ಲಕ್ಷ ಐತೆ ಅಂದರೆ 5 ಲಕ್ಷ. ನೋಡಿ, ನಾವು ರಾಷ್ಟ್ರಪತಿಯವರು ದೇಶದೊಳಗೆ ಉನ್ನತವಾದ ಸ್ಥಾನವನ್ನು ಅಲಂಕರಿಸಿರ್ತಾರಲ್ವಾ, ಅದಕ್ಕೆ ದೇಶದೊಳಗೆ ಕಾನೂನುಬದ್ಧವಾಗಿ ಸಂವಿಧಾನಾತ್ಮಕವಾಗಿ ಅತಿ ಹೆಚ್ಚು ವೇತನವನ್ನು ಪಡ್ಕೊಳ್ಳೋರು ಯಾರು ಅಂದರೆ ರಾಷ್ಟ್ರಪತಿ. ಎಷ್ಟು ಪಡ್ಕೋತಾರೋ ಅಂದರೆ 5 ಲಕ್ಷ ಅವ್ರಿಗೆ ಪ್ರೆಸೆಂಟ್ ವೇತನ ಅಂತ ಇರ್ತದೆ. 5 ಲಕ್ಷ ವೇತನ ಅಂತ ಇರ್ತದೆ. ಸಂಸತ್ ನಿರ್ಧಾರ ಕೇಂದ್ರ ಸಂಚಿತ ನಿಧಿಯಿಂದ ವೇತನವನ್ನು ನೀಡ್ತೀವಿ. ಇನ್ನು ರಾಷ್ಟ್ರಪತಿಯವರಿಗೆ ಕೆಲವೊಂದು ಸೌಲಭ್ಯಗಳು ಅಂತ ಬರ್ತವೆ. ಇನ್ನೇನೇ ಯಾವ ರೀತಿಯ ಸೌಲಭ್ಯಗಳು, ಎಲ್ಲ ಭತ್ತೆ ವೇತನ ಹಿಡಿದು 5 ಲಕ್ಷ. ಓಕೆ, ಇನ್ನು ಕೆಲವೊಂದು ಸೌಲಭ್ಯಗಳು ಏನಂತ ಇರ್ತಾವಂದರೆ, ರಾಷ್ಟ್ರಪತಿಯವರಿಗೆ ಸರ್ಕಾರ ಅಧಿಕಾರದಲ್ಲಿರ್ತಕ್ಕಂಥ ರಾಷ್ಟ್ರಪತಿಯವರಿಗೆ ಎಲ್ಲ ರೀತಿಯ ಉಚಿತ ಸೌಲಭ್ಯಗಳನ್ನು ಕೊಡ್ತದೆ. ನೋಡ್ರಿ, ನೀರಿನ ಬಿಲ್ಲಾಗಲಿ, ಕರೆಂಟ್ ಬಿಲ್ಲಾಗಲಿ, ಇಂಥವೆಲ್ಲವೂ ಕೂಡ ರಾಷ್ಟ್ರಪತಿಯವರಿಗೆ ಉಚಿತವಾಗಿ ಸೌಲಭ್ಯಗಳನ್ನು ಕೊಡಬೇಕು. ರಾಷ್ಟ್ರಪತಿಯವರಿಗೆ ಎಲ್ಲ ಒಂದು ಉಚಿತವಾಗಿ ಸರ್ಕಾರ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತದೆ. ಉಚಿತವಾಗಿ ಸರ್ಕಾರ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತದೆ. ಇನ್ನು ರಾಷ್ಟ್ರಪತಿಯವರಿಗೆ ಅಧಿಕೃತವಾದ ನಿವಾಸಗಳು ಅಂತ ಬರ್ತವೆ. ರಾಷ್ಟ್ರಪತಿಯವರಿಗೆ ಅಧಿಕೃತವಾದ ನಿವಾಸಗಳು ಅಂತ ಬರ್ತವೆ. ಅಧಿಕೃತ ನಿವಾಸಗಳು ರಾಷ್ಟ್ರಪತಿಯವರಿಗೆ ಅಧಿಕೃತವಾದ ನಿವಾಸ. ನೋಡ್ರಿ, ಸರ್ಕಾರದ ವತಿಯಿಂದನೇ ಅಧಿಕೃತವಾದ ರಾಷ್ಟ್ರಪತಿಯವರಿಗೆ ನಿವಾಸಗಳು ಅಂತ ಬರ್ತವೆ. 3 ನಿವಾಸಗಳು ಇರ್ತವೆ. ಆ 3 ನಿವಾಸಗಳು ರಾಷ್ಟ್ರಪತಿ ವಾಸ ಮಾಡ್ಬೋದು. ಒಂದು ರಾಷ್ಟ್ರಪತಿ ಭವನ ಅಂತ ಬರ್ತದೆ. ಒಂದು ರಾಷ್ಟ್ರಪತಿ ಭವನ, ಇದು ದೆಹಲಿಯಲ್ಲಿ ಕಂಡುಬರ್ತದೆ, ರಾಷ್ಟ್ರಪತಿ ಭವನ. ಇನ್ನೊಂದು ರಾಷ್ಟ್ರಪತಿ ನಿವಾಸ ಅಂತ ಬರ್ತದೆ. ರಾಷ್ಟ್ರಪತಿ ನಿವಾಸ, ಇದು ಹಿಮಾಚಲ ಪ್ರದೇಶದ ರಾಜಧಾನಿಯಾಗಿರ್ತಕ್ಕಂಥ ಸಿಮ್ಲಾದಲ್ಲಿ ಕಂಡುಬರ್ತದೆ, ಸಿಮ್ಲಾದೊಳಗೆ. ಇನ್ನೊಂದು ರಾಷ್ಟ್ರಪತಿ ನಿಲಯಂ ಅಂತ ಕಂಡುಬರ್ತದೆ, ರಾಷ್ಟ್ರಪತಿ ನಿಲಯಂ. ಇದೊಂದು ತೆಲಂಗಾಣ ರಾಜ್ಯದ ಹೈದರಾಬಾದ್ನಲ್ಲಿ ಕಂಡುಬರ್ತದೆ, ತೆಲಂಗಾಣ ರಾಜ್ಯದ ಹೈದರಾಬಾದ್ನಲ್ಲಿ. ಒಂದು ಹಿಂಗೆ ದೆಹಲಿ ಒಳಗೆ, ಸಿಮ್ಲಾದೊಳಗೆ, ಇನ್ನೊಂದು ಹೈದರಾಬಾದ್ನೊಳಗೆ. ರಾಷ್ಟ್ರಪತಿ ಭವನ, ರಾಷ್ಟ್ರಪತಿ ನಿವಾಸ, ರಾಷ್ಟ್ರಪತಿ ನಿಲಯಂ ಅಂತ ಅಧಿಕೃತವಾದ 3 ನಿವಾಸಗಳಿರ್ತವೆ. ಇವು 3 ನಿವಾಸಗಳಲ್ಲಿ ಎಲ್ಲಿಯಾದರೂ ರಾಷ್ಟ್ರಪತಿಯವರು ಒಂದು ವಾಸಿಸಬಹುದು ಅಂತ ನಾವು ಇದನ್ನು ಕರಿತೀವಿ. ಈ ರೀತಿ ಒಂದು ರಾಷ್ಟ್ರಪತಿಯವರಿಗೆ ಎಲ್ಲ ರೀತಿಯ ಸೌಲಭ್ಯಗಳು ಕೂಡ ಉಚಿತವಾಗಿ ಓಕೆ, ನಾಳೆಗೆ ಒಂದು ನೀರಿನ ಬಿಲ್, ಕರೆಂಟ್ ಬಿಲ್ ಹೇಳಲ್ರಿ, ಅಂಥವೆಲ್ಲನೂ ಕೂಡ ಒಳಗೊಂಡು ರಾಷ್ಟ್ರಪತಿಯವರಿಗೆ ಉಚಿತವಾದ ನಿವಾಸಗಳು ಇರ್ತವೆ. ಇನ್ನು ಈ ರೀತಿ ಆಯ್ತು. ಇದಾದ ನಂತರ
ರಾಷ್ಟ್ರಪತಿಗಳು ನಿವೃತ್ತಿಯನ್ನು ಹೊಂದುತ್ತಾರಲ್ರಿ, ನಿವೃತ್ತಿ ಹೊಂದಿದ ನಂತರ ಅವರಿಗೆ ನಿವೃತ್ತಿ ವೇತನವನ್ನು ಕೂಡ ಕೊಡ್ತೀವಿ. ರಾಷ್ಟ್ರಪತಿಯವರು ನಿವೃತ್ತಿ ಹೊಂದಿದ ನಂತರ ಅವರಿಗೆ ನಾವು ನಿವೃತ್ತಿ ವೇತನವನ್ನು ಕೂಡ ಕೊಡ್ತಕ್ಕಂಥ ವ್ಯವಸ್ಥೆ ಐತಿ ನಮ್ಮಲ್ಲೇ. ಎಷ್ಟು ನೋಡ್ರಿ, ಅವ್ರಿಗೆ ವೇತನ ಎಷ್ಟು? 5 ಲಕ್ಷ. ನಿವೃತ್ತಿ ವೇತನ ಯಾವ ರೀತಿ ಕೊಡ್ತೀವಿ ಅಂದರೆ, ಅವರು ನಿವೃತ್ತಿಯನ್ನು ಹೊಂದುವಾಗ ಕೊನೆಯ ತಿಂಗಳು ಎಷ್ಟು ಸಂಬಳವನ್ನು ಪಡ್ಕೊಂಡಿರ್ತಾರಲ್ರಿ, ಅದರ ಅರ್ಧದಷ್ಟು, ಅಂದರೆ ಕೊನೆಯ ತಿಂಗಳ ಸಂಬಳದ ಅರ್ಧದಷ್ಟು ಅಂತ ಕರೀತೀವಿ. ಕೊನೆಯ ತಿಂಗಳ ಸಂಬಳದ ಅರ್ಧದಷ್ಟು ಅಂದರೆ, ಈಗ ರಾಷ್ಟ್ರಪತಿಯವರ ವೇತನ 5 ಲಕ್ಷ ಐತಿ, ಅದರಾಗಿನ ಅರ್ಧದಷ್ಟು ಎಷ್ಟು ಅಂದರೆ 2.5 ಲಕ್ಷ. ಅದರ ಅರ್ಧದಷ್ಟು ಎಷ್ಟು ಅಂದರೆ, ಈ ಪ್ರಸ್ತುತ ರಾಷ್ಟ್ರಪತಿಯವರ ನಿವೃತ್ತಿ ವೇತನ, ಅಂದರೆ ನಿವೃತ್ತಿ ಆದ ನಂತರ ಅದೆಷ್ಟು? 2.5 ಲಕ್ಷ. ಈಗೇನು ರಾಮನಾಥ್ ಕೋವಿಂದ್ ಅಂತ ಅದಾರಲ್ಲಿ ನಿವೃತ್ತಿ ಹೊಂದಿದ ರಾಷ್ಟ್ರಪತಿ, ಅವ್ರಿಗೆ ಎಷ್ಟು ಕೊಡ್ತೀವಿ ಅಂದರೆ 2.5 ಲಕ್ಷ. 2.5 ಲಕ್ಷಕ್ಕಿಂತ ಕೊನೆಯ ತಿಂಗಳು ಎಷ್ಟು ಸಂಬಳವನ್ನು ಪಡ್ಕೊಂಡಿರ್ತಾರಲ್ಲ ಅವರ ಅರ್ಧದಷ್ಟು ಅಂತ ಕರೀತೀವಿ. ಓಕೆ, ಇನ್ನು ರಾಷ್ಟ್ರಪತಿಯವರು ಏನಾದರೂ ಅಧಿಕಾರದಲ್ಲಿದ್ದಾಗಲೇ ಏನಾದರೂ ಮರಣವನ್ನು ಹೊಂದಿದ್ರೆ, ಅಂದರೆ ಅವು ಕೂಡ ಉದಾಹರಣೆಗಳಾದವು ನಮ್ಮಲ್ಲಿ. ಒಂದು, ನಮ್ಮ ದೇಶದೊಳಗೆ ಅಧಿಕಾರದಲ್ಲಿದ್ದಾಗಲೇ ಮರಣ ಹೊಂದಿರತಕ್ಕಂಥ ರಾಷ್ಟ್ರಪತಿಗಳೊಬ್ಬರು ಜಾಕಿರ್ ಹುಸೇನ್ ಅಂತ, 1969 ಅವರು ಕೂಡ ಮರಣ ಹೊಂದಿರ್ತಾರೆ. ಇನ್ನದಾದ್ರೆ 1977 ಫಕ್ರುದ್ದೀನ್ ಅಲಿ ಅಹಮದ್ ಅಂತಕ್ಕಂಥ ವ್ಯಕ್ತಿ, ಇವರಿಬ್ಬರು ಅಧಿಕಾರದಲ್ಲಿದ್ದಾಗಲೇ ಮರಣ ಹೊಂದಿರತಕ್ಕಂಥ ರಾಷ್ಟ್ರಪತಿಗಳಂತ ಬರ್ತಾರೆ. ಹಾಗೇನಾದರೂ ಅಧಿಕಾರದಲ್ಲಿದ್ದಾಗ ಮರಣ ಹೊಂದಿದ್ರೆ ಅವರ ಹೆಂಡತಿಗೆ, ಅವರ ಧರ್ಮಪತ್ನಿಗೆ ಈ ಒಂದು ನಿವೃತ್ತಿ ವೇತನ ಹೋಗ್ತದೆ. ಅವರು ಒಂದು ಧರ್ಮಪತಿ ಇದ್ರೆ ಅಂದರೆ ಅವರಿಗೆ ಒಂದು ನಿವೃತ್ತಿ ವೇತನ ಸಲ್ತದೆ. ಇನ್ನು ಅಧಿಕಾರದಿಂದ ಕೆಳಗಿಳಿದ ನಂತರ ನಿವೃತ್ತಿಯನ್ನು ಹೊಂದಿದ್ರೆ ಅವ್ರಿಗೆ ಯಾವುದೇ ರೀತಿ, ಅಧಿಕಾರದಿಂದ ಕೆಳಗಿಳಿದ ನಂತರ ಅವರು ಒಂದು ನಿಧನವನ್ನು ಹೊಂದಿದ್ರೆ ಆ ಒಂದು ನಿವೃತ್ತಿ ವೇತನ ಅವ್ರ ಹೆಂಡತಿಗೆ ಬರೋಂಗಿಲ್ಲ. ಅಧಿಕಾರದಲ್ಲಿ ಇದ್ದಾಗ ಮರಣ ಹೊಂದಿದ್ರೆ ಮಾತ್ರ ಅವ್ರ ಹೆಂಡತಿಗೆ ನಿವೃತ್ತಿ ವೇತನವನ್ನು ಕೊಡ್ತಿರ್ತಾರೆ. ಈ ರೀತಿ ಅವರು ಕೊನೆಯ ತಿಂಗಳ ಸಂಬಳದ ಅರ್ಧದಷ್ಟು ರಾಷ್ಟ್ರಪತಿಯವರಿಗೆ ಏನು ಮಾಡ್ತೀವಿ ಅಂದರೆ ನಾವು ನಿವೃತ್ತಿ ವೇತನವನ್ನು ನೀಡ್ತೀವಿ. ಈ ರೀತಿ ವೇತನ 59 ಸಂಸತ್ ನಿರ್ಧಾರ ಮಾಡ್ತದೆ, ಕೇಂದ್ರ ಸಂಚಿತ ನಿಧಿಯಿಂದ ಕೊಡ್ತೀವಿ. ಈ ಪ್ರೆಸೆಂಟ್ ವೇತನ 5 ಲಕ್ಷ. ಇವನ್ನೆಷ್ಟು ಅವ್ರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನ ಉಚಿತವಾಗಿ ನೀಡ್ತೀವಿ. ಇನ್ನದಾದ ನಂತರ 3 ಅಧಿಕೃತವಾದ ನಿವಾಸಗಳಿರ್ತವೆ. ಒಂದು ರಾಷ್ಟ್ರಪತಿ ಭವನ ದೆಹಲಿ ಒಳಗೈತಿ, ಇನ್ನೊಂದು ರಾಷ್ಟ್ರಪತಿ ನಿವಾಸ ಸಿಮ್ಲಾದೊಳಗೈತಿ, ಇನ್ನೊಂದು ರಾಷ್ಟ್ರಪತಿ ನಿಲಯಂ ಹೈದರಾಬಾದ್ನೊಳಗದ. ಇನ್ನು ಅವರಿಗೆ ರಾಷ್ಟ್ರಪತಿಯವರಿಗೆ ನಿವೃತ್ತಿ ವೇತನವನ್ನು ಕೂಡ ಕೊಡ್ತೀವಿ. ಎಷ್ಟಂದರೆ ಅವರು ನಿವೃತ್ತಿಯಾಗುವಾಗ ಕೊನೆಯ ತಿಂಗಳು ಎಷ್ಟು ಸಂಬಳವನ್ನು ಪಡ್ಕೊಂಡಿರ್ತಾರೆ ಅದರ ಒಳಗಿನ ಅರ್ಧದಷ್ಟು ಅವ್ರಿಗೆ ನಿವೃತ್ತಿ ವೇತನ ಈ ಪ್ರೆಸೆಂಟ್ 2.5 ಲಕ್ಷ ಅಂತ ಬರ್ತದೆ. ಈಗ ಎಷ್ಟು ಪ್ರೆಸೆಂಟ್? 2.5 ಲಕ್ಷ ಅಂತ. ಓಕೆ, 59 ವಿಧಿ. ಇನ್ನು ವಿಧಿ 60 ಅಂತ ಬರ್ತದೆ. ವಿಧಿ 60 ಇದ್ರ ಬಗ್ಗೆ ಹೇಳ್ತದಂದರೆ ಪ್ರಮಾಣ ವಚನದ ಬಗ್ಗೆ ಹೇಳ್ತದೆ. ಅಂದರೆ ರಾಷ್ಟ್ರಪತಿಯವರಿಗೆ ಯಾರು ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ ಅಂತ ವಿಧಿ 60 ವಿಧಿ ಹೇಳ್ತದೆ. ಪ್ರಮಾಣ ವಚನ, ಇದೊಂದು ಪ್ರಮಾಣ ವಚನ ಯಾರು ಬೋಧಿಸ್ತಾರಂದರೆ ರಾಷ್ಟ್ರಪತಿಯವರಿಗೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಪ್ರಮಾಣ ವಚನ ಬೋಧಿಸ್ತಾರೆ. ಒಂದು ವೇಳೆ ಅವರ ಅನುಪಸ್ಥಿತಿಯಲ್ಲಿ ಅವರು ಇಲ್ಲಾಗಿದ್ದರಂದರೆ ಸುಪ್ರೀಂ ಕೋರ್ಟಿನ ಒಬ್ಬ ಹಿರಿಯ ನ್ಯಾಯಾಧೀಶರು ಈಗ ನೋಡ್ರಿ, ಈ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶ ಧನಂಜಯ್ ಚಂದ್ರಚೂಡ್ ಅಂತ ಬರ್ತಾರೆ. ಒಂದು ವೇಳೆ ಅವರ ಅನುಪಸ್ಥಿತಿ ಅವ್ರು ಇಲ್ಲಾಗಿದ್ದರೆ, ಅಂದರೆ ಒಂದು ಕಾರಣಾಂತರಗಳಿಂದ ಅವ್ರ ಅನುಪಸ್ಥಿತಿ ಇತ್ತಂದರೆ ಸುಪ್ರೀಂ ಕೋರ್ಟಿನ ಅವ್ರ ನಂತರ ಹಿರಿಯ ನ್ಯಾಯಾಧೀಶ ಒಬ್ಬರು ಈ ಸಂಜೀವ್ ಖನ್ನಾ ಅಂತ ಬರ್ತಾರೆ. ಅವರು ಒಂದು ಪ್ರಮಾಣವಚನವನ್ನು ಬೋಧಿಸ್ಬೋದು. ನೋಡ್ರಿ, ಇಲ್ಲಿ ಪ್ರಮಾಣ ವಚನದ ಬಗ್ಗೆ ಹೇಳ್ತಕ್ಕಂಥ ಆರ್ಟಿಕಲ್ 61. ಓಕೆ, ಅವ್ರಿಗೆ ಪ್ರಮಾಣ ವಚನ ಯಾರು ಬೋಧಿಸ್ತಾರಂದರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶ. ಅವರ ಅನುಪಸ್ಥಿತಿಯಲ್ಲಿ ಸುಪ್ರೀಂ ಕೋರ್ಟಿನ ಹಿರಿಯ ನ್ಯಾಯಾಧೀಶರು ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಓಕೆ, ಇಷ್ಟು ಒಂದು ವೇತನ ಭತ್ತೆ ಮತ್ತು ಒಂದು ವಿಧಿ 60 ವಿಧಿ. ನಾವೀಗ ಪ್ರಮಾಣ ವಚನದ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೀವಿ. ಇನ್ನೆಷ್ಟು ಮುಂದಿನ ವಿಧಿ ಆರ್ಟಿಕಲ್ 61 ಬಗ್ಗೆ ನೋಡೋಣ. ಓಕೆ, ಇದು ನೋಡ್ರಿ ವಿಧಿ 61.
ವಿಧಿ 61 ನೋಡ್ರಿ ಸಂವಿಧಾನ, ಅದು ರಾಷ್ಟ್ರಪತಿ ಒಳಗೇ. ನಾವೇನೊಂದು ಚುನಾಯಿಕ ಗಣ 54 ಅಂತ ನೋಡಿದ್ದೀವಲ್ಲ, ಅದನ್ನು ಬಿಟ್ಟರೆ ಅತೀ ಮುಖ್ಯವಾಗಿರ್ತಕ್ಕಂಥ ಆರ್ಟಿಕಲು ಇದು ಎದ್ರ ಬಗ್ಗೆ ಹೇಳ್ತದಂದರೆ ರಾಷ್ಟ್ರಪತಿಯವರ ಮಹಾಭಿಯೋಗ ಪ್ರಕ್ರಿಯೆ ಬಗ್ಗೆ ಹೇಳ್ತದೆ. ರಾಷ್ಟ್ರಪತಿಯವರ ಮಹಾಭಿಯೋಗ ಪ್ರಕ್ರಿಯೆ ಬಗ್ಗೆ ಹೇಳ್ತದೆ. ಇದಕ್ಕೆ ನಾವು ಮಹಾಭಿಯೋಗ ಅಥವಾ ಇಂಪೀಚ್ಮೆಂಟ್ ಅಂತ ಕರಿತೀವಿ. ರಾಷ್ಟ್ರಪತಿಯವರ ಮಹಾಭಿಯೋಗ ಪ್ರಕ್ರಿಯೆ, ಮಹಾಭಿಯೋಗ ಅಥವಾ ಇದಕ್ಕೆ ವಾಗ್ದಂಡನೆ ಅಂತಲೂ ಕೂಡ ಕರಿತೀವಿ. ಮಹಾಭಿಯೋಗ ಅಥವಾ ವಾಗ್ದಂಡನೆ, ಮಹಾಭಿಯೋಗ ಅಂದ್ರೂ ಒಂದೇ, ವಾಗ್ದಂಡನೆ ಅಂದ್ರೂ ಒಂದೇ, ಪದಚ್ಯುತಿ ಅಂದ್ರೂ ಒಂದೇ, ವಜಾಗೊಳಿಸು ಅಂದ್ರೂ ಒಂದೇ. ಇಂಗ್ಲೀಷ್ನೊಳಗೆ ಇದಕ್ಕೆ ಇಂಪೀಚ್ಮೆಂಟ್ ಅಂತ ಕರೀತಾರೆ. ಇಂಪೀಚ್ಮೆಂಟ್, ಇಂಪೀಚ್ಮೆಂಟ್ ಪ್ರಕ್ರಿಯೆ ಮಹಾಭಿಯೋಗ ಅಥವಾ ಮಹಾಭಿಯೋಗ ಅಥವಾ ವಾಗ್ದಂಡನೆ ಅಥವಾ ಪದಚ್ಯುತಿ ಪ್ರಕ್ರಿಯೆ ಆರ್ಟಿಕಲ್ 61 ಬರ್ತದೆ. ಓಕೆ, ನಾವು ಇದನ್ನು ಮಹಾಭಿಯೋಗ ಅಂದರೆ ರಾಷ್ಟ್ರಪತಿಯವರನ್ನು ಅಧಿಕಾರದಿಂದ ವಜಾಗೊಳ, ಅಂದರೆ ಅಧಿಕಾರದಲ್ಲಿರ್ತಕ್ಕಂಥ ರಾಷ್ಟ್ರಪತಿಯವರನ್ನು ಹುದ್ದೆಯಿಂದ ವಜಾಗೊಳಿಸೋದು. ಈಗ ಅಧಿಕಾರದಲ್ಲಿರ್ತಕ್ಕಂಥ ರಾಷ್ಟ್ರಪತಿಯವರನ್ನು ಹುದ್ದೆಯಿಂದ ವಜಾಗೊಳಿಸೋದಕ್ಕೆ ನಾವು ಮಹಾಭಿಯೋಗ ಪ್ರಕ್ರಿಯೆ, ಅದು ಯಾವ ರೀತಿ ಐತೆ ಅನ್ನೋದು ಅಧ್ಯಯನ ಮಾಡೋ. ಈ ರಾಷ್ಟ್ರಪತಿಯವರ ಮಹಾಭಿಯೋಗ ಪ್ರಕ್ರಿಯೆಯನ್ನು ನಾವು ಎಲ್ಲಿಂದ ಎರವಲು ಪಡ್ಕೊಂಡಿವಿ ಅಂದರೆ ಅಮೇರಿಕಾ ಸಂವಿಧಾನದಿಂದ ಎರವಲು ಪಡ್ಕೊಂಡಿವಿ. ಎಲ್ಲಿಂದ ಅಂದರೆ ಅಮೇರಿಕಾ ಸಂವಿಧಾನ. ಇದರ ಜೊತೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಮಹಾಭಿಯೋಗ ಪ್ರಕ್ರಿಯೆ, ಹೈಕೋರ್ಟಿನ ನ್ಯಾಯಾಧೀಶರ ಮಹಾಭಿಯೋಗ ಪ್ರಕ್ರಿಯೆ, ರಾಷ್ಟ್ರಪತಿಯವರ ಮಹಾಭಿಯೋಗ ಪ್ರಕ್ರಿಯೆಯನ್ನು ನಾವು ಎಲ್ಲಿಂದ ಎರವಲು ಪಡ್ಕೊಂಡಿವಿ ಅಂದರೆ ಅಮೇರಿಕಾ ಸಂವಿಧಾನದಿಂದ ಎರವಲು ಪಡ್ಕೊಂಡು, ಇಲ್ಲಿಂದ ಅಮೇರಿಕಾ ಸಂವಿಧಾನದಿಂದ. ಇನ್ನು ನಾವು ರಾಷ್ಟ್ರಪತಿಯವರನ್ನು ಯಾವ ಕಾರಣಕ್ಕೆ ಮಹಾಭಿಯೋಗಗೊಳಿಸ್ತೀವಿ, ರಾಷ್ಟ್ರಪತಿಯವರನ್ನು ಯಾವ ಕಾರಣಕ್ಕೆ ಇವರನ್ನು ವಜಾಗೊಳಿಸಬೇಕು, ಸುಮ್ಮ ಸುಮ್ಮನೆ ವಜಾಗೊಳಿಸಂಗಿಲ್ಲ, ಅದೊಂದು ಸಂವಿಧಾನದ ಉಲ್ಲಂಘನೆ, ಸಂವಿಧಾನದ ಉಲ್ಲಂಘನೆ. ಅವರೇನಾದರೂ ಸಂವಿಧಾನವನ್ನು ಉಲ್ಲಂಘನೆ ಮಾಡಿದ್ರು ಅಂದರೆ, ಸಂವಿಧಾನದ ಉಲ್ಲಂಘನೆ ಅಥವಾ ಏನಾದರೂ ದುರ್ನಡತೆಯಿಂದ ನಡ್ಕೊಂಡಿದ್ರು ಅಂದರೆ, ಏನಾದರೂ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದರಂದರೆ, ಸಂವಿಧಾನದ ಉಲ್ಲಂಘನೆ ಅಥವಾ ಭ್ರಷ್ಟಾಚಾರದ ಆರೋಪದ ಮೇರೆಗೆ, ಭ್ರಷ್ಟಾಚಾರದ ಆರೋಪದ ಮೇರೆಗೆ ಅಥವಾ ದುರ್ನಡತೆಯ ಆರೋಪದ ಮೇರೆಗೆ ಸಂವಿಧಾನದ ಉಲ್ಲಂಘನೆ, ಸಂವಿಧಾನದ ಉಲ್ಲಂಘನೆ, ಭ್ರಷ್ಟಾಚಾರ ಅಥವಾ ದುರ್ನಡತೆಯ ಆರೋಪದ ಮೇರೆಗೆ ಈ ಒಂದು ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ನಾವು ರಾಷ್ಟ್ರಪತಿಯವರನ್ನು ವಜಾಗೊಳಿಸ್ತೀವಿ. ಈ ಒಂದು ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ರಾಷ್ಟ್ರಪತಿಯವರನ್ನು ವಜಾಗೊಳಿಸ್ತೀವಿ. ನೋಡೋಣ ಯಾವ ರೀತಿ. ನೋಡಿ, ಇವರನ್ನು ವಜಾಗೊಳಿಸ್ತಕ್ಕಂಥ ಅಧಿಕಾರ ಯಾರಿಗದ ಅಂದರೆ ಸಂಸತ್ತಿಗೆ. ಯಾರಿಗದ? ಸಂಸತ್ತಿ. ಸಂಸತ್ನಲ್ಲಿ ಎರಡು ಸದನಗಳು ಬರ್ತವೆ, ಒಂದು ಲೋಕಸಭೆ, ಒಂದು ರಾಜ್ಯಸಭೆ. ಇಲ್ಲಿ ಇವರನ್ನು ಪದಚ್ಯುತಿಗೊಳಿಸ್ತಕ್ಕಂಥ, ಇವರನ್ನು ವಜಾಗೊಳಿಸ್ತಕ್ಕಂಥ ಅಧಿಕಾರ ಯಾರಿಗದ ಅಂದರೆ ಸಂಸತ್ತಿಗೆ. ಈ ಕಾರಣಕ್ಕೆ ಇವರನ್ನು ರಾಷ್ಟ್ರಪತಿಯವ್ರನ್ನ ವಜಾಗೊಳಿಸ್ತೀವಿ. ಯಾವ ರೀತಿ ಪ್ರಕ್ರಿಯೆ ಐತಿ ಅನ್ನೋದನ್ನು ನೋಡೋಣ. ನಾವು ಸಂಸತ್ತಿಗೆ ಈಗ ಒಂದು ಪಾರ್ಲಿಮೆಂಟ್ ಅಂತ ಕರಿತೀವಿ. ಪಾರ್ಲಿಮೆಂಟ್ ನೋಡ್ರಿ, ಪಾರ್ಲಿಮೆಂಟದೊಳಗೆ ನೋಡ್ರಿ, ರಾಷ್ಟ್ರಪತಿಯವ್ರನ್ನ ವಜಾಗೊಳಿಸ್ತಕ್ಕಂಥ ಅಧಿಕಾರ ಇರೋದು ಸಂಸತ್ತಿಗೆ. ರಾಷ್ಟ್ರಪತಿಯವ್ರನ್ನ ವಜಾಗೊಳಿಸ್ತಕ್ಕಂಥ ಅಧಿಕಾರ ಇರೋದು ಸಂಸತ್ತಿಗೆ, ಅಂದರೆ ಪಾರ್ಲಿಮೆಂಟಿಗೆ. ರಾಷ್ಟ್ರಪತಿಯವರನ್ನು ಸಂವಿಧಾನದ ಉಲ್ಲಂಘನೆ ಆಧಾರದ ಮೇಲೆ ನಾವು ಏನು ಮಾಡ್ತೀವಿ ಅಂದರೆ ವಜಾಗೊಳಿಸ್ತೀವಿ. ಇಲ್ಲಿ ಕ್ವಶನ್ ನೋಡಿ, ರಾಷ್ಟ್ರಪತಿಯವರನ್ನು ವಜಾಗೊಳಿಸಬೇಕಾದ್ರೆ ಈ ಒಂದು ಮಹಾಭಿಯೋಗ ಪ್ರಕ್ರಿಯೆಯನ್ನು ಸಂಸತ್ತಿನ ಯಾವ ಸದನದಲ್ಲಿ ಮೊದಲು ಆರಂಭಿಸಬೇಕು ಅಂತ ಕ್ವಶನ್ ಕೇಳ್ತಿರ್ತಾರೆ. ಯಾವ ಸದನದಲ್ಲಿ ಮೊದಲು ಆರಂಭಿಸಬೇಕು ಅಂತ ಕ್ವಶನ್ ಕೇಳ್ತಿರ್ತಾರೆ. ಇದು ಸಂಸತ್ತಿನ ಯಾವ ಸದನದಲ್ಲಾದರೂ, ಈ ಲೋಕಸಭೆ ರಾಜ್ಯಸಭೆ ಅಂತ ಇರಂಗಿಲ್ಲ, ಈಗ ಒಂದು ಹಣಕಾಸು ಮಸೂದೆ ಅಂತ ಬರ್ತದೆ, ಅದನ್ನು ಮೊದಲು ಯಾವ ಸದನದಲ್ಲಿ ಮಂಡನೆ ಮಾಡಬೇಕು ಅಂತ ಕ್ವಶನ್ ಕೇಳ್ತಿರ್ತಾರೆ. ಅದು ಕಡ್ಡಾಯ ಲೋಕಸಭೆ ಅಂತ ಹೇಳ್ತೀವಲ್ಲ. ಇನ್ನು ಸಾಮಾನ್ಯ ಮಸೂದೆ ಬಂದರೆ ಅದನ್ನು ಯಾವ ಸದನದಲ್ಲಿ ಮೊದಲು ಮಂಡನೆ ಮಾಡಬೇಕಂದ್ರೆ ಯಾವುದಾದ್ರೂ ಸದನದಲ್ಲಿ ಮೊದಲು ಮಂಡನೆ ಮಾಡಬಹುದು. ಆದರೆ ಈ ರಾಷ್ಟ್ರಪತಿಯವರ ಮಹಾಭಿಯೋಗ ಪ್ರಕ್ರಿಯೆಯನ್ನು ಸಂಸತ್ತಿನ ಯಾವುದೇ ಸದನದಲ್ಲಾದರೂ ಮೊದಲು ಮಂಡನೆ ಮಾಡಬಹುದು. ಅದು ಲೋಕಸಭೆ ಇರಲಿ, ರಾಜ್ಯಸಭೆ ಇರಲಿ, ಇದ ಸದನ ಅಂತಿಲ್ಲ. ಮೊದಲ ಬಾರಿಗೆ ಯಾವ ಸದನದಲ್ಲಾದರೂ ಅದನ್ನು ಆರಂಭಿಸಬಹುದು. ಇದರ ಚಿಹ್ನೆ ನಾನು ಈ ರೀತಿ ಚಿಹ್ನೆ ಮಾಡಿದ್ದೆ ಅದ ಒಂದು ಉದ್ದೇಶದಿಂದ. ಆ ಚಿಹ್ನೆ ಒಳಗೆ ಹೇಳ್ತದೆ ಸಂಸತ್ತಿನ ಯಾವ ಸದನದಲ್ಲಾದರೂ ಮೊದಲು ಆರಂಭಿಸಬಹುದು. ನೋಡಿ, ಯಾವ ಸದನದಲ್ಲಿ ಮೊದಲು ಈ ಪ್ರಕ್ರಿಯೆಯನ್ನು ಆರಂಭಿಸ್ತಿರಲ್ಲ, ಆ ಸದನದ ಒಟ್ಟು ಸದಸ್ಯರ, ಆ ಸದನದ ಒಟ್ಟು ಸದಸ್ಯರ 1/4 ಬಹುಮತದ ಮೂಲಕ,
ನೋಡ್ರಿ, ಈಗ ನಾವು ಮೊದಲು ರಾಜ್ಯಸಭೆಯಲ್ಲಿ ಆರಂಭ ಮಾಡಿವೆ ಅಂತ ಇದು ಮಂಡನೆ ಮಾಡಿವೆ ಅಂತ ತಿಳ್ಕೊರಿ. ಆ ಸದನದ ಒಟ್ಟು ಸದಸ್ಯರ 1/4 ಬಹುಮತದ ಮೂಲಕ 14 ದಿನಗಳ ಮುಂಚಿತವಾಗಿ ಒಂದು ನೋಟಿಸನ್ನು ನೀಡಬೇಕು. 14 ದಿನಗಳ ಮುಂಚಿತವಾಗಿ ಆ ರಾಷ್ಟ್ರಪತಿಯವರಿಗೆ ಒಂದು ನೋಟಿಸನ್ನು ನೀಡಬೇಕು. ನೋಡ್ರಿ, ಯಾವುದೇ ಸದನದಲ್ಲಾದರೂ ಮೊದಲು ಆರಂಭಿಸಬೇಕು. ನಾವು ಮೊದಲು ರಾಜ್ಯಸಭೆಯಲ್ಲಿ ಆರಂಭಿಸಿವಿ, ಆ ಸಭೆಯ ಒಟ್ಟು ಸದಸ್ಯರ 1/4 ಬಹುಮತ ಪಡ್ಕೊಂಡ್ರು, ಅಂದರೆ 1/4 ಬಹುಮತದ ಮೂಲಕ 14 ದಿನಗಳ ಮುಂಚಿತವಾಗಿ ಒಂದು ನೋಟಿಸ್ ಕೊಡಬೇಕು ರಾಷ್ಟ್ರಪತಿಗೆ. ಏನಂದರೆ ನಿಮ್ಮನ್ನು ಈ ಪ್ರಕ್ರಿಯೆ ಮೂಲಕ ತೆಗೆದುಹಾಕಲು ಆರಂಭ ಮಾಡಕತ್ತೀವಿ ಈ ಒಂದು ವ್ಯವಸ್ಥೆ ಪ್ರಕ್ರಿಯೆಯನ್ನು ಅಂತ ಅವ್ರಿಗೊಂದು ಎಚ್ಚರಿಕೆ ಗಂಟೆಯನ್ನು ಅಂತ ಇದನ್ನು ಕರಿತೀವಿ. ಆ ನೋಟಿಸ್ ಕಳಿಸಿ 14 ದಿನ ಕಾಯಬೇಕು. 14 ದಿನ ಕಾಯಬೇಕು. 14 ದಿನದ ಒಳಗೆ ಅವನೇನಾದರೂ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ ಅಂದರೆ, ಆ ಸದನಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ ಅಂದರೆ, ಯಾವುದೇ ತಪ್ಪನ್ನು ಒಪ್ಕೊಳ್ಳಿಲ್ಲ ಅಂದರೆ 14 ದಿನ ಆದ ನಂತರ ಇದೇ ಸದನದೊಳಗೆ ಹಾಜರಿದ್ದ ಸದಸ್ಯರೊಳಗೆ ವಿಶೇಷ ಬಹುಮತವನ್ನು ಅನುಮೋದನೆ ಅಂದರೆ 1/2 ವಿಶೇಷ ಬಹುಮತದ ಅನುಮೋದನೆಯನ್ನು ಪಡ್ಕೋಬೇಕು. ಅದನ್ನು ಅನುಮೋದನೆಯನ್ನು ಪಡ್ಕೊಂಡು ಮಸೂದೆಯ ರೂಪದಲ್ಲಿ ಮುಂದಿನ ಸದನಕ್ಕೆ ತೊಗೊಂಡು ಹೋಗ್ಬೇಕು. ಮಸೂದೆ ರೂಪದಲ್ಲಿ ಮುಂದಿನ ಸದನಕ್ಕೆ ನೋಡು. ಮತ್ತೊಂದು ಸಾರಿ, ಸಂಸತ್ತು ಯಾವ ಸದನದಲ್ಲಾದರೂ ಮೊದಲು ಬಾರಿಗೆ ಆರಂಭಿಸಬಹುದು. ನಾವು ಮೊದಲು ರಾಜ್ಯಸಭೆಯಲ್ಲಿ ಆರಂಭಿಸಿವಿ, ಅದು ರಾಜ್ಯಸಭೆಯಿಂದ ಅಥವಾ ಒಂದು ಈ ಸದನದಿಂದ 1/4 ಬಹುಮತದ ಮೂಲಕ ಇಲ್ಲಿ 1/4 ಬಹುಮತದ ಮೂಲಕ ಒಂದು ನೋಟಿಸನ್ನು ಕಳಿಸ್ಬೇಕು. ಆ ನೋಟಿಸ್ ಕಳಿಸಿ 14 ದಿನ ಕಾಯ್ಬೇಕು. 14 ದಿನದೊಳಗೆ ಯಾವುದೇ ಪ್ರತಿಕ್ರಿಯೆ ಆ ರಾಷ್ಟ್ರಪತಿ ನೀಡಲಿಲ್ಲ ಅಂದರೆ 14 ದಿನ ಆದ ನಂತರ ಅದೇ ಸದನದೊಳಗೆ ವಿಶೇಷ ಬಹುಮತ ಪಾಸ್ ಮಾಡಿ ಮುಂದಿನ ಸದನಕ್ಕೆ ಹೋಗ್ಬೇಕು. ಅದನ್ನು ಆ ಮುಂದಿನ ಸದನಕ್ಕೆ ಹೋದಾಗ ಆ ಮುಂದಿನ ಸದನದವರು ಕೂಡ ಡೈರೆಕ್ಟಾಗಿ ಅವರು ಕೂಡ ಪಾಸ್ ಮಾಡೋಂಗಿಲ್ಲ. ಅಲ್ಲೇನು ಮಾಡ್ತಾರೆ ಅಂದರೆ ಅವರು ಅದನ್ನು ಚರ್ಚೆಗೆ ಕರೀತಾರೆ. ಆ ಸದನವ ಆ ಮುಂದಿನ ಸದನ ಒಂದು ಅಧಿವೇಶನ ಸೇರಿ ಅವರು ಕೂಡ ಚರ್ಚೆಗೆ ಕರೀತಾರೆ. ಆ ಚರ್ಚೆಯಲ್ಲಿ ರಾಷ್ಟ್ರಪತಿ ಭಾಗವಹಿಸ್ಬೋದು. ರಾಷ್ಟ್ರಪತಿ ಪರವಾಗಿ ಯಾವುದೇ ಒಬ್ಬ ವ್ಯಕ್ತಿನೂ ಕೂಡ ಭಾಗವಹಿಸ್ಬೋದು. ಆ ಚರ್ಚೆಯಲ್ಲಿ ರಾಷ್ಟ್ರಪತಿನೂ ಕೂಡ ಒಂದು ಭಾಗವಹಿಸಲಿಲ್ಲ, ಅವನ ಪರವಾಗಿ ವ್ಯಕ್ತಿನೂ ಕೂಡ ಭಾಗವಹಿಸಲಿಲ್ಲ, ಅವನು ಯಾವುದೇ ತನ್ನ ತಪ್ಪನ್ನು ಒಪ್ಕೊಳ್ಳಿಲ್ಲ ಅಂತಂದರೆ ಆ ಸದನದಲ್ಲಿಯೂ ಕೂಡ ಇವನು ತಪ್ಪು ಮಾಡ್ಯಾನಂತ ಏನಾದರೂ ಒಂದು ಸಾಬೀತಾಯಿತು ಅಂದರೆ ಆ ಸದನನು ಕೂಡ ಏನು ಮಾಡುತ್ತದಂದರೆ ವಿಶೇಷ ಬಹುಮತದ ಅನುಮೋದನೆ ಪಾಸ್ ಮಾಡಿದ್ರು. ಆ ಸದನನು ಕೂಡ ಇದನ್ನು ಇಲ್ಲಿ ಮೊದಲು ಮಂಡನೆ ಮಾಡಿ ಈ ಕಡೆ ತೊಗೊಂಡ್ಬರ್ಬೋದು. ಆ ಸದನನು ಕೂಡ ವಿಶೇಷ ಬಹುಮತ ಪಾಸ್ ಆಯ್ತಂದರೆ ಡೈರೆಕ್ಟಾಗಿ ರಾಷ್ಟ್ರಪತಿಯವರು ಏನಾಗ್ತಾರಂದರೆ ವಜಾಗೊಳ್ತಾರೆ. ಅಂದರೆ ನೋಡಿ, ಇಲ್ಲಿ ಸಂಸತ್ತಿನ ಉಭಯ ಸದನಗಳಲ್ಲಿ ವಿಶೇಷ ಬಹುಮತದ ಮೂಲಕ ರಾಷ್ಟ್ರಪತಿಯವರನ್ನು ವಜಾಗೊಳಿಸಬಹುದು. ನೋಡ್ರಿ, ನಾವು ಸಂಸತ್ತಿನ ಉಭಯ ಸದನಗಳಲ್ಲಿ ವಿಶೇಷ ಬಹುಮತದ ಮೂಲಕ ರಾಷ್ಟ್ರಪತಿಯನ್ನು ವಜಾಗೊಳಿಸ್ಬೋದು. ನೋಡ್ರಿ, ಮತ್ತೊಂದು ಸಾರಿ ಹೇಳ್ತೀನಿ, ಸಂಸತ್ತು ಇವರನ್ನ ಸಂವಿಧಾನದ ಉಲ್ಲಂಘನೆ ಆಧಾರದ ಮೇಲೆ ತೆಗೆದು ಹಾಕ್ತೀವಿ. ಸಂಸತ್ತು ಮೊದಲ ಬಾರಿಗೆ ಯಾವ ಸದನದಲ್ಲಾದರೂ ಈ ಪ್ರಕ್ರಿಯೆಯನ್ನು ಆರಂಭಿಸಬಹುದು. ನಾವು ಇಲ್ಲಿ ಮೊದಲು ರಾಜ್ಯಸಭೆಯಲ್ಲಿ ಆರಂಭಿಸಿವಿ, ಇಲ್ಲಿ ಆರಂಭಿಸಬೇಕಂತ ಏನಿಲ್ಲ. ಮೊದಲು ಲೋಕಸಭೆಯಲ್ಲಿ ಆರಂಭಿಸಬಹುದು. ಇದನ್ನು ಇಲ್ಲಿ ಮೊದಲು ಯಾವ ಸದನದಲ್ಲಿ ಆರಂಭಿಸ್ತೀವಿಲ್ಲ, ಆ ಸದನದ ಒಟ್ಟು ಸದಸ್ಯರ 1/4 ಬಹುಮತದ ಮೂಲಕ 14 ದಿನಗಳ ಮುಂಚಿತವಾಗಿ ನೋಟಿಸನ್ನು ನೀಡಬೇಕು ರಾಷ್ಟ್ರಪತಿಯವರಿಗೆ. ಆ ನೋಟಿಸಿಗೆ 14 ದಿನದೊಳಗೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ ಅಂದರೆ 14 ದಿನ ಆದ ನಂತರ ಅದೇ ಸದನದೊಳಗೆ ವಿಶೇಷ ಬಹುಮತವನ್ನು ಪಾಸ್ ಮಾಡಬೇಕು. ವಿಶೇಷ ಬಹುಮತ ಪಾಸ್ ಮಾಡಿ ಮುಂದಿನ ಸದನ ಕಳಿಸ್ಬೇಕು. ಮುಂದಿನ ಸದನದಲ್ಲಿಯೂ ಕೂಡ ಒಂದು ಚರ್ಚೆ ಕರೀತಾರೆ, ಚರ್ಚೆಯಲ್ಲೂ ಭಾಗಿಯಾಗಲಿಲ್ಲ, ಅಲ್ಲೂ ಕ್ಷಮೆ ಕೇಳಿಲ್ಲ ಅಂದರೆ ಅಲ್ಲೂ ಕೂಡ 1/2 ವಿಶೇಷ ಬಹುಮತ ಪಾಸ್ ಆದರೆ ರಾಷ್ಟ್ರಪತಿ ವಜಾಗೊಳ್ತಾರೆ. ಅಂದರೆ ಸಂಸತ್ತಿನ ಉಭಯ ಸದನಗಳಲ್ಲಿ ವಿಶೇಷ ಬಹುಮತದ ಮೂಲಕ ರಾಷ್ಟ್ರಪತಿಯವರು ಏನು ಮಾಡ್ಬೋದು ಅಂದರೆ ವಜಾಗೊಳಿಸ್ಬೋದು. ಈ ಪ್ರಕ್ರಿಯೆ ಮೂಲಕ ಇಲ್ಲಿಯವರೆಗೆ ಯಾವುದೇ ಒಬ್ಬ ರಾಷ್ಟ್ರಪತಿಯನ್ನು ಕೂಡ ನಾವೇನು ಮಾಡಿಲ್ಲ ಅಂದರೆ ವಜಾಗೊಂಡಿಲ್ಲ, ನೆಕ್ಸ್ಟ್ ಬಂದು ವಜಾಗೊಳಿಸಿಲ್ಲ ಅಂತ ಹೇಳ್ಬೋದು. ಈ ಥರ ಕ್ವಶನ್ ಹೆಂಗೆ ಕೇಳ್ತಿರ್ತಾರೆ ನೋಡಿ, ಕ್ವಶನ್ ಹೆಂಗೆ ಹುಟ್ಟಾವೆ. ಇಲ್ಲಿ ರಾಷ್ಟ್ರಪತಿಯವರ ಮಹಾಭಿಯೋಗ ಪ್ರಕ್ರಿಯೆ ಸಂಬಂಧಪಟ್ಟಿರ್ತಕ್ಕಂಥ ವಿಧಿ ಯಾವುದು ಅಂತ ಕೇಳ್ತಿರ್ತಾರೆ. ಇದನ್ನು ಎಲ್ಲಿಂದ ಎರವಲು ಪಡ್ಕೊಂಡಿವಿ ಅಂತ ಕೇಳ್ತಾರೆ. ಮೊನ್ನೆ ಯಾವುದೋ ಒಂದು ಎಕ್ಸಾಮ್ದಲ್ಲಿ ಯಾವ ಕಾರಣಕ್ಕೆ ರಾಷ್ಟ್ರಪತಿಯವ್ರನ್ನ ವಜಾಗೊಳಿಸ್ತೀವಿ ಅಂತ ಕ್ವಶನ್ ಕೇಳ್ಯಾರ. ಇನ್ನು ಅವ್ರು ವಜಾಗೊಳಿಸ್ತಕ್ಕಂಥ ಅಧಿಕಾರ ಸಂಸತ್ತಿಗೆ ಐತಿ. ನೆಕ್ಸ್ಟು, ಇನ್ನು ಸಂಸತ್ತಿನೊಳಗೆ ಯಾವ ಸದನದಲ್ಲಿ ಮೊದಲು ಆರಂಭಿಸಬೇಕಂತ ಕೇಳ್ತಾರೆ. ಯಾವುದಾದ್ರೂ ಸದನದಲ್ಲಿ ಆರಂಭಿಸಬಹುದು. ಇನ್ನು ಇಲ್ಲಿ ರಾಷ್ಟ್ರಪತಿಯವರಿಗೆ ನೋಟಿಸ್ ಕೊಡಬೇಕಾದ್ರೆ ಯಾವ ಸದನದಿಂದ ಕೊಡಬೇಕಂತ ಕೇಳ್ತಾರೆ. ಯಾವ ಸದನದಲ್ಲಿ ಮೊದಲು ಆರಂಭಿಸ್ತೀವಿ ಅಲ್ರಿ, ಆ ಸದನದಿಂದ ಎಷ್ಟು ಬಹುಮತದ ಮೂಲಕ 1/4 ಬಹುಮತದ ಮೂಲಕ. ಇನ್ನು ಎಷ್ಟು ದಿನಗಳ ಮುಂಚಿತವಾಗಿ ನೋಟಿಸ್ ಕೊಡಬೇಕಂತ ಕೇಳ್ತಾರೆ. 14 ದಿನಗಳ ಮುಂಚಿತವಾಗಿ, 14 ದಿನ ಆದ ನಂತರ ಇಲ್ಲಿ ವಿಶೇಷ ಬಹುಮತ. ಮುಂದಿನ ಸದನಕ್ಕೆ ಇಲ್ಲಿ ವಿಶೇಷ ಅಂದರೆ ಯಾವ ಸದನಕ್ಕೆ ಹೆಚ್ಚಿನ ಅಧಿಕಾರ ಐತಿ ಅಂತ ಕೇಳ್ತಾರೆ ರಾಷ್ಟ್ರಪತಿ ಮಹಾಭಿಯೋಗ ಪ್ರಕ್ರಿಯೆ.
ಒಳಗೆ. ಯಾವ ಸದನಕ್ಕೆ ಹೆಚ್ಚಿನ ಅಧಿಕಾರ ಇಲ್ಲ, ಉಭಯ ಸದನಗಳಿಗೆ ಸಮಾನವಾಗಿರ್ತಕ್ಕಂಥ ಅಧಿಕಾರ ಇತ್ತು. ಉಭಯ ಸದನಗಳಿಗೆ ಸಮಾನವಾಗಿರ್ತಕ್ಕಂಥ ಅಧಿಕಾರ ಒಂದು ನೆನಪಿಟ್ಕೋರಿ, ಸಂಸತ್ತಿನ ಉಭಯ ಸದನಗಳಲ್ಲಿ ವಿಶೇಷ ಬಹುಮತದ ಮೂಲಕ ವಜಾಗೊಳಿಸ್ತಾರೆ. ಇನ್ನು ನೋಟಿಸ್ ಕೊಡಬೇಕಾದ್ರೆ ಎಷ್ಟು ಬಹುಮತದ ಮೂಲಕ ಎಷ್ಟು ದಿನಗಳ ಮುಂಚಿತವಾಗಿ ಎನ್ನುವುದು ಗೊತ್ತಿಲ್ಲ. ಇಷ್ಟು ಒಂದು ರಾಷ್ಟ್ರಪತಿಯವರ ಇಂಪೀಚ್ಮೆಂಟ್ ಅಥವಾ ವಾಗ್ದಂಡನೆ ಮಹಾಭಿಯೋಗ ಒಂದು ಪ್ರಕ್ರಿಯೆ ಅಂತ ಕರಿತೀವಿ. ಇಲ್ಲಿ ರಾಷ್ಟ್ರಪತಿಯವರ ಚುನಾಯಿಕ ಗಣಕ್ಕೆ ಮತ್ತು ಮಹಾಭಿಯೋಗ ಪ್ರಕ್ರಿಯೆಗೆ ಸ್ವಲ್ಪ ಲಿಂಕ್ ಇರ್ತದೆ. ಏನು ಅಂದರೆ ಅಲ್ಲಿ ಇಲ್ಲಿ ಎರಡು ಕ್ವಶನ್ಗಳು ಹುಟ್ಟಾವು. ಎರಡು ಕ್ವಶನ್ ಹೆಂಗೆ ಬಂದು ಎರಡು ಕ್ವಶನ್ ಮುಖ್ಯವಾಗಿ ಆಗ್ತಾವಂದರೆ, ಯಾರು ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗಿಯಾಗುತ್ತಾರೆ, ಈ ಕೆಳಗಿನವರಲ್ಲಿ ಯಾರು ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗಿಯಾಗುತ್ತಾರೆ, ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗಿಯಾಗುತ್ತಾರೆ ಆದರೆ ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವುದಿಲ್ಲ ಅಂತ ಕ್ವಶನ್ ನೋಡ್ರಿ. ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಯಾರು ಭಾಗಿಯಾಗುತ್ತಾರೆ ಆದರೆ ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವಂಗಿಲ್ಲ ನೋಡ್ರಿ. ಇಲ್ಲಿ ಮಹಾಭಿಯೋಗದೊಳಗೆ ಇಡೀ ಸಂಸತ್ತಿನ ಎಲ್ಲ ಸದಸ್ಯರು ಭಾಗಿಯಾಗ್ಯಾರ ಭಾಗಿಯಾಗ್ಯಾರಲ್ಲ ಅಂದರೆ ಇಲ್ಲಿ ಮಹಾಭಿಯೋಗದೊಳಗೆ. ಈಗ ನೋಡಿ ಇದ್ರಾಗ ಯಾರು ಇದು 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 ಆನ್ಸರ್ ಯಾವುದು ಅಂದರೆ ನಾಮನಿರ್ದೇಶಿತ ಸದಸ್ಯರು. ಯಾರು ಸಂಸತ್ತಿನ ಅಂದರೆ ನೋಡಿ ರಾಜ್ಯಸಭೆಯ ಸದಸ್ಯರು ಅಂದರೆ ರಾಜ್ಯಸಭೆಯ ನಾಮನಿರ್ದೇಶಿತ ಸದಸ್ಯರು ಚುನಾವಣೆ ಒಳಗೆ ಸಾರಿ ಇತ್ತು. ಇಲ್ಲಿ ನೋಡ್ರಿ ಚುನಾವಣೆಯಲ್ಲಿ ಭಾಗಿಯಾಗುತ್ತಾರೆ ಆದರೆ ಮತದಾನದಲ್ಲಿ ಭಾಗಿಯಾಗುವಂಗಿಲ್ಲ ಯಾರು ಅಂದರೆ ಚುನಾವಣೆ ಒಳಗೆ ಲೋಕಸಭೆ ಚುನಾಯಿತ ಸದಸ್ಯರು, ರಾಜ್ಯಸಭೆ ಚುನಾಯಿತ ಸದಸ್ಯರು, ಎಲ್ಲ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭಾ ಚುನಾಯಿತ ಸದಸ್ಯರು ಭಾಗಿಯಾಗ್ತಾರೆ. ಇದರೊಳಗೆ ಒಂದು ಚುನಾವಣೆಯಲ್ಲಿ ಭಾಗಿಯಾಗುತ್ತಾರೆ ಆದರೆ ಮತ್ತು ಇಲ್ಲಿ ಮಹಾಭಿಯೋಗದಲ್ಲಿ ಭಾಗಿಯಾಗಂಗಿಲ್ಲ ಯಾರು ಅಂದರೆ ವಿಧಾನಸಭೆಯ ಸದಸ್ಯರು. ವಿಧಾನಸಭೆಯ ಸದಸ್ಯರು ಏನಾಗಂಗಿಲ್ಲ ಅಂದರೆ ಚುನಾವಣೆಯಲ್ಲಿ ಭಾಗಿಯಾಗುತ್ತಾರೆ ಆದರೆ ಮಹಾಭಿಯೋಗದಲ್ಲಿ ಭಾಗಿಯಾಗುವಂಗಿಲ್ಲ. ನೋಡಿ ಇತರ ಕೇವಲ ಯಾರು ಮಾತ್ರ ಅದಾರ, ಸಂಸತ್ತಿನ ಸದಸ್ಯರು ಮಾತ್ರ ಅದಾರ. ಇನ್ನು ಮತ್ತು ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗಿಯಾಗುವಂಗಿಲ್ಲ, ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗಿಯಾಗಂಗಿಲ್ಲ ಆದರೆ ಮಹಾಭಿಯೋಗದಲ್ಲಿ ಭಾಗಿಯಾಗುತ್ತಾರೆ ಯಾರು ಅಂತ ಕ್ವಶನ್ ಕೇಳ್ತಾರೆ. ಚುನಾವಣೆಯಲ್ಲಿ ಭಾಗಿಯಾಗಂಗಿಲ್ಲ ಆದರೆ ಮಹಾಭಿಯೋಗದಲ್ಲಿ ಭಾಗಿಯಾಗುತ್ತಾರೆ ಯಾರಂತ ಕೇಳ್ತಾರೆ. ಇಲ್ಲಿ ಯಾರಂದರೆ ನಾಮನಿರ್ದೇಶಿತ ಸದಸ್ಯರು. ನೋಡ್ರಿ ಅಲ್ಲಿ ರಾಷ್ಟ್ರಪತಿಯವರ ಚುನಾವಣೆ ಒಳಗೆ ನಾಮನಿರ್ದೇಶಿತ ಸದಸ್ಯರು ಭಾಗಿಯಾಗಂಗಿಲ್ಲ ಆದರೆ ಇಲ್ಲಿ ಯಾವುದೇ ಚುನಾಯಿತ ನಾಮನಿರ್ದೇಶಿತ ಅಂತ ಬರೋಂಗಿಲ್ಲ, ಒಟ್ಟು ಎಲ್ಲರೂ ಭಾಗಿಯಾಗ್ತಾರೆ ಇದ್ರೊಳಗೆ. ಇವೆರಡು ನೆನಪಿಟ್ಕೋರು, ಚುನಾವಣೆಯಲ್ಲಿ ಭಾಗಿಯಾಗುತ್ತಾರೆ ಆದರೆ ಮತದಾನದಲ್ಲಿ ಒಂದಿದ್ದು ಮಹಾಭಿಯೋಗದಲ್ಲಿ ಭಾಗಿಯಾಗಂಗಿಲ್ಲ ವಿಧಾನಸಭೆಯ ಸದಸ್ಯರು, ಚುನಾವಣೆಯಲ್ಲಿ ಭಾಗಿಯಾಗಂಗಿಲ್ಲ ಆದರೆ ಮಹಾಭಿಯೋಗದಲ್ಲಿ ಭಾಗಿಯಾಗುತ್ತಾರೆ ಯಾರಂದರೆ ನಾಮನಿರ್ದೇಶಿತ ಸದಸ್ಯರು. ಹಂಗೆ ಒಂದು 54ನೇ ವಿಧಿ ಚುನಾಯಿಕ ಗಣಕ ಮತ್ತು 61ನೇ ವಿಧಿ ಮಹಾಭಿಯೋಗ ಪ್ರಕ್ರಿಯೆಗೆ ಸ್ವಲ್ಪ ಲಿಂಕ್ ಇರ್ತದೆ. ಈ ರೀತಿ ಸಂಸತ್ತಿನ ಉಭಯ ಸದನಗಳಲ್ಲಿ ವಿಶೇಷ ಬಹುಮತದ ಮೂಲಕ ನಾವು ರಾಷ್ಟ್ರಪತಿಯವರನ್ನು ವಜಾಗೊಳಿಸ್ತೀವಿ. ಇದೊಂದು ಇಂಪೀಚ್ಮೆಂಟ್ ಅಥವಾ ಮಹಾಭಿಯೋಗ ಪ್ರಕ್ರಿಯೆ ಅಂತ ಕರಿತೀವಿ. ಓಕೆ, ಈ ರೀತಿ ಒಂದು ಇದು ಮುಖ್ಯವಾಗಿರ್ತಕ್ಕಂಥ ಅಂಶ. ಇನ್ ನೆಕ್ಸ್ಟ್ ನಾವು ಮುಂದೆ ಇನ್ನೊಂದು 62ನೇ ವಿಧಿ ಅಂತ ಬರ್ತದೆ, ಅದನ್ನು ಒಂದು ಅಧ್ಯಯನವನ್ನು ಮಾಡೋಣ. ಓಕೆ, ನೆಕ್ಸ್ಟ್ ವಿಧಿ 62 ಅಂತ ಬರ್ತದೆ. 62ನೇ ವಿಧಿ ಇದು ರಾಷ್ಟ್ರಪತಿಗಳ ಹುದ್ದೆ ಖಾಲಿಯಾಗುವ ಸಂದರ್ಭಗಳ ಬಗ್ಗೆ ತಿಳಿಸ್ತದೆ. ರಾಷ್ಟ್ರಪತಿಗಳ ಹುದ್ದೆ ಖಾಲಿಯಾಗುವ ಸಂದರ್ಭಗಳು ಅಂದರೆ ರಾಷ್ಟ್ರಪತಿ ಹುದ್ದೆ ಯಾವ ಯಾವ ಸಂದರ್ಭದಲ್ಲಿ ಖಾಲಿಯಾಗುತ್ತವೆ ಅನ್ನೋದ್ರ ಬಗ್ಗೆ ಸಂವಿಧಾನದ 62ನೇ ವಿಧಿಯಲ್ಲಿ ಉಲ್ಲೇಖ ಮಾಡಲಾಗ್ಯದ. ಯಾವ ರೀತಿ ಇಲ್ಲಿ 4 ಸಂದರ್ಭಗಳಲ್ಲಿ ರಾಷ್ಟ್ರಪತಿಗಳ ಹುದ್ದೆ ಖಾಲಿಯಾಗ್ತಾವೆ. ಅದ್ರಾಗ ಒಂದು ಯಾವುದಂದರೆ 5 ವರ್ಷ ಅವಧಿ ಮುಗಿದಾಗ, ಒಂದು ಯಾವುದಂದರೆ 5 ವರ್ಷ ಅವಧಿ ಮುಗಿದಾಗ, 5 ವರ್ಷ ಅವಧಿ ಮುಗಿದಾಗ ಅಂದರೆ 5 ವರ್ಷ ಅವಧಿ ಮುಗೀತಂದರೆ ರಾಷ್ಟ್ರಪತಿ ಹುದ್ದೆ ಖಾಲಿಯಾಗಬೇಕಲ್ಲ 5 ವರ್ಷ ಅವಧಿ ಮುಗಿದಾಗ. ಇನ್ನೊಂದು ಅವಧಿಗಿಂತ ಮುಂಚಿತ ರಾಜೀನಾಮೆ ನೀಡಿದಾಗ, ಅವಧಿಗಿಂತ ಮುಂಚಿತವಾಗಿ ರಾಜೀನಾಮೆ ಅಂದರೆ ಉಪರಾಷ್ಟ್ರಪತಿಯವರಿಗೆ ಅವಧಿಗಿಂತ ಮುಂಚಿತವಾಗಿ ರಾಜೀನಾಮೆ ನೀಡಿದಾಗ. ಇನ್ನೊಂದು ಅಧಿಕಾರದಲ್ಲಿದ್ದಾಗ ಅಕಾಲಿಕವಾಗಿ ಮರಣವನ್ನು ಹೊಂದಿದಾಗ.
ಏನಾದರೂ ಅಕಾಲಿಕವಾಗಿ ಮರಣವನ್ನು ಹೊಂದಿದ್ರೆ ಅಂದ್ರೆ ಅವಾಗೂ ಕೂಡ ರಾಷ್ಟ್ರಪತಿ ಹುದ್ದೆ ಖಾಲಿ ಆಗ್ತದೆ. ಒಂದು 5 ವರ್ಷ ಅವಧಿ ಮುಗಿದಾಗ, ಅವಧಿಗಿಂತ ಮುಂಚಿತವಾಗಿ ರಾಜೀನಾಮೆ ನೀಡಿದಾಗ, ಅಕಾಲಿಕವಾಗಿ ಮರಣ ಹೊಂದಿದಾಗ, ಇನ್ನೊಂದು ಮಹಾಭಿಯೋಗ ಪ್ರಕ್ರಿಯೆ ಮೂಲಕ, ಇವಾಗಲೇ ಅಧ್ಯಯನ ಮಾಡಿದ್ದೀವಲ್ರಿ, ಆ ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ವಜಾಗೊಂಡಾಗ, ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ರಾಷ್ಟ್ರಪತಿನೇನಾದರೂ ವಜಾಗೊಂಡ್ರೆ, ಒಂದು 5 ವರ್ಷ ಅವಧಿ ಮುಗಿದಾಗ, ಅವಧಿಗಿಂತ ಮುಂಚಿತವಾಗಿ ರಾಜೀನಾಮೆ ನೀಡಿದಾಗ, ಇನ್ನೊಂದು ಅಕಾಲಿಕವಾಗಿ ಮರಣ ಹೊಂದಿದಾಗ, ಇನ್ನೊಂದು ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ವಜಾಗೊಂಡಾಗ, ಇವು 4 ಸಂದರ್ಭಗಳಲ್ಲಿ ರಾಷ್ಟ್ರಪತಿಗಳ ಹುದ್ದೆ ಖಾಲಿಯಾಗ್ತದೆ. ಎಷ್ಟು ಸಂದರ್ಭಗಳಲ್ಲಿ? ಇವು 4 ಸಂದರ್ಭಗಳಲ್ಲಿ ರಾಷ್ಟ್ರಪತಿ ಹುದ್ದೆ ಖಾಲಿಯಾಗ್ತದೆ. ಓಕೆ ಓಕೆ. ಈಗ ನಮ್ಮಲ್ಲೇ ಸಂವಿಧಾನದೊಳಗೆ ಒಂದು ರೂಲ್ಸ್ ಐತಿ, ದೇಶದ ಪ್ರಥಮ ಪ್ರಜೆ, ದೇಶದ ಮುಖ್ಯಸ್ಥರಾಗಿರ್ತಕ್ಕಂಥ ರಾಷ್ಟ್ರಪತಿಗಳ ಹುದ್ದೆ ಯಾವುದೇ ಸಂದರ್ಭದಲ್ಲಿ ಅದು ಖಾಲಿಯಾದ್ರೂ ಕೂಡ ಆ ಹುದ್ದೆಗೆ ಖಾಲಿ ಬಿಡೋಕೆ ಅವಕಾಶ ಇಲ್ಲ. ಒಂದು ದಿನವೂ ಕೂಡ ಆ ಹುದ್ದೆಯನ್ನು ಖಾಲಿ ಬಿಡೋಕೆ ಅಧಿಕಾರ ಇಲ್ಲ. ಯಾಕಂದರೆ ಆ ಹುದ್ದೆ ಯಾವುದೋ ಸಂದರ್ಭಗಳಲ್ಲಿ ಖಾಲಿ ಆದ್ರೆ ಅಲ್ಲೊಂದು ಹಂಗಾಮಿ ತಾತ್ಕಾಲಿಕ ರಾಷ್ಟ್ರಪತಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಐತೆ ನಮ್ಮಲ್ಲಿ. ಹಂಗಾಮಿ ರಾಷ್ಟ್ರಪತಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಐತೆ. ಅಂದರೆ ನೋಡ್ರಿ, ಈ ಒಂದು ಸಂದರ್ಭಗಳಲ್ಲಿ ಯಾವುದೇ ಒಂದು ಕಾರಣದಿಂದ ರಾಷ್ಟ್ರಪತಿ ಹುದ್ದೆ ಖಾಲಿಯಾದ್ರ, ಅವಾಗ ನಮಗೆ ಒಂದು ಗರಿಷ್ಠ 6 ತಿಂಗಳವರೆಗೆ ಹಂಗಾಮಿ ರಾಷ್ಟ್ರಪತಿ ಆಗ್ತಕ್ಕಂಥ ವ್ಯವಸ್ಥೆ, ನಮ್ಮಲ್ಲಿ ಹಂಗಾಮಿ ರಾಷ್ಟ್ರಪತಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಯಾವ ರೀತಿ ಐತಿ ಅಂದರೆ, ಈಗ ಒಂದು ರಾಷ್ಟ್ರಪತಿ ಅಂತಕ್ಕಂಥ ಹುದ್ದೆ ಐತಿ, ಅದೇನಾದರೂ ಇಲ್ಲಿ ಒಂದು ಕಾರಣಾಂತರಗಳಿಂದ ರಾಷ್ಟ್ರಪತಿ ಹುದ್ದೆ ಏನಾದರೂ ಖಾಲಿಯಾದರೆ, ಅವರ ರಾಷ್ಟ್ರಪತಿ ಹುದ್ದೆ ಖಾಲಿಯಾದರೆ ಗರಿಷ್ಠ 6 ತಿಂಗಳವರೆಗೆ, ಗರಿಷ್ಠ ಆರು ತಿಂಗಳವರೆಗೆ ಉಪರಾಷ್ಟ್ರಪತಿಯವರು ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಓನ್ಲಿ ಹಂಗಾಮಿ, ಅವರು ಉಪರಾಷ್ಟ್ರಪತಿ ಹುದ್ದೆಗೆ ರಾಜೀನಾಮೆ ಕೊಟ್ಟಿರಂಗಿಲ್ಲ. ಒಟ್ಟು ಒಂದು ಆ ಹುದ್ದೆಗೆ ಇದ್ದುಕೊಂಡೇ ಅವರೊಂದು ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾರೆ. ಎಲ್ಲಿವರೆಗೆ ಅಂದರೆ ಗರಿಷ್ಠ 6 ತಿಂಗಳವರೆಗೆ, 6 ತಿಂಗಳೊಳಗೆ ಎಲೆಕ್ಷನನ್ನು ಮಾಡಬೇಕು, ಅಲ್ಲೊಂದು ರಾಷ್ಟ್ರಪತಿ ಚುನಾವಣೆ, ಹೊಸ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡಬೇಕು. ನೋಡಿ, ರಾಷ್ಟ್ರಪತಿ ಹುದ್ದೆ ಖಾಲಿಯಾದರೆ ಉಪರಾಷ್ಟ್ರಪತಿ, ಒಂದು ವೇಳೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಎರಡೂ ಹುದ್ದೆಗಳು ಏಕಕಾಲದಲ್ಲಿ ಖಾಲಿಯಾಗಿದ್ದು ಅಂದರೆ, ಆವಾಗ ಯಾರಿಗೆ ಅಧಿಕಾರ ಐತೆ ಅಂದರೆ, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ, CJI ಅಂತ ಕರಿತೀವಿ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ನೋಡ್ರಿ, ರಾಷ್ಟ್ರಪತಿ ಹುದ್ದೆ ಖಾಲಿಯಾದ್ರೆ ಉಪರಾಷ್ಟ್ರಪತಿ ಗರಿಷ್ಠ 6 ತಿಂಗಳವರೆಗೆ ಆಗ್ಬೋದು. ಏಕಕಾಲದೊಳಗೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಎರಡೂ ಹುದ್ದೆಗಳ ಖಾಲಿಯಾದರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶ. ಒಂದು ಸಾರಿ ಈ ಘಟನೆ ನಮ್ಮ ದೇಶದೊಳಗೆ ಒದಗಿ ಬಂದು, ಒಂದೇ ಒಂದು ಸಾರಿ ಒದಗಿ ಬಂದ. ಯಾವಾಗಂದರೆ 1969 ಜಾಕಿರ್ ಹುಸೇನ್ ಅಂತಕ್ಕಂಥ ವ್ಯಕ್ತಿ ನಮ್ಮ ದೇಶದ ರಾಷ್ಟ್ರಪತಿ ಇರ್ತಾರೆ. ಇವರು ಭಾರತದ ಮೊದಲ ಮುಸ್ಲಿಂ ರಾಷ್ಟ್ರಪತಿನೂ ಕೂಡ ಹೌದು. ಜಾಕಿರ್ ಹುಸೇನ್ ಅವರು ಒಂದು ಅನಾರೋಗ್ಯದ ಕಾರಣದಿಂದ ಅಧಿಕಾರಾವಧಿ ಒಳಗನ ಮರಣವನ್ನು ಹೊಂದಿರತಕ್ಕಂಥ ಮೊದಲ ರಾಷ್ಟ್ರಪತಿ. ಅಧಿಕಾರದಲ್ಲಿದ್ದಾಗ ಮರಣವನ್ನು ಹೊಂದ ರಾಷ್ಟ್ರಪತಿ. ಅವಾಗ ಅವರು ಅಧಿಕಾರದಲ್ಲಿದ್ದಾಗ ಮರಣ ಹೊಂದಾದಾಗ ಅವಾಗ ಉಪರಾಷ್ಟ್ರಪತಿ ಯಾರಿರ್ತಾರಂದರೆ VV ಗಿರಿ. ಅವಾಗ ಉಪರಾಷ್ಟ್ರಪತಿ ಯಾರಿರ್ತಾರಂದರೆ ನೋಡ್ರಿ, 1969 ಜಾಕಿರ್ ಹುಸೇನ್ ಅವರು ರಾಷ್ಟ್ರಪತಿ ಇದ್ದರು. ಅಧಿಕಾರದಲ್ಲಿದ್ದಾಗ ಮರಣವನ್ನು ಹೊಂತಾರೆ. ಅವಾಗ ಅವರು ಮರಣ ಹೊಂದಿದಾಗ ಉಪರಾಷ್ಟ್ರಪತಿ ಯಾರಿದ್ದಿರ್ತಾರಂದರೆ VV ಗಿರಿ ಇರ್ತಾರೆ. ನೋಡ್ರಿ, ರಾಷ್ಟ್ರಪತಿಯವರು ಅಧಿಕಾರದಲ್ಲಿದ್ದಾಗ ಮರಣ ಹೊಂದಿದ್ರೆ ಉಪರಾಷ್ಟ್ರಪತಿ ಯಾರಿರ್ತಾರಂದರೆ VV ಗಿರಿಯವರಾಗಿರ್ತಾರೆ. ಅವಾಗ VV ಗಿರಿಯವರು ಹಂಗಾಮಿ ರಾಷ್ಟ್ರಪತಿ ಆಗ್ತಾರೆ. ಮೊದಲ ಹಂಗಾಮಿ ರಾಷ್ಟ್ರಪತಿಯಾದ ಮೊದಲು ಉಪರಾಷ್ಟ್ರಪತಿ ಅಂತಲೂ ಕೂಡ ನಾವೇನು ಕರಿತೀವಿ. VV ಗಿರಿ ಏನಾಗ್ತಾರಂದರೆ ಹಂಗಾಮಿ ರಾಷ್ಟ್ರಪತಿಯಾಗಿ ಒಂದು ಕಾರ್ಯ ಅಂದರೆ ಇಲ್ಲಿ ಒಂದು ಗರಿಷ್ಠ 6 ತಿಂಗಳವರೆಗೆ ಆಗಬೇಕು ಅಂತ ರೂಲ್ಸ್. ಓಕೆ, ಒಂದು ತಿಂಗಳು ಎರಡು ತಿಂಗಳಾಗಿತ್ತು VV ಗಿರಿ ಹಂಗಾಮಿ ರಾಷ್ಟ್ರಪತಿಯಾಗಿ. ಅವಾಗ ಚುನಾವಣಾ ಆಯೋಗ ಏನು ಮಾಡ್ತದಂದರೆ, ರಾಷ್ಟ್ರಪತಿ ಚುನಾವಣೆ ಅಂದರೆ 6 ತಿಂಗಳೊಳಗೆ ಮಾಡಬೇಕು. ರಾಷ್ಟ್ರಪತಿ ಚುನಾವಣೆಯನ್ನು ಘೋಷಣೆ ಮಾಡುತ್ತದೆ. ಅವಾಗ ಘೋಷಣೆ ಮಾಡಿದಾಗ ಅವಾಗ VV ಗಿರಿಯನ್ನು ಹಂಗಾಮಿ ರಾಷ್ಟ್ರಪತಿ ಇರ್ತಾರಲ್ಲ, ಇವರೊಂದು ರಾಷ್ಟ್ರಪತಿ ಚುನಾವಣೆಗೆ ಅಭ್ಯರ್ಥಿಯಾಗಿ ನಿಂತ್ಕೊಂಡ್ಬಿಡ್ತಾರೆ. ಯಾರಂದರೆ VV ಗಿರಿ, ನಾನು ಕೂಡ ರಾಷ್ಟ್ರಪತಿ ಚುನಾವಣೆ ಎತ್ತುಕೊಂಡ್ಬಂದು, ಯಾವುದೋ ಒಂದು ಪಕ್ಷದ ವತಿಯಿಂದ ಅವರು ರಾಷ್ಟ್ರಪತಿ ಚುನಾವಣೆ ಅಭ್ಯರ್ಥಿಯಾಗಿ ಆಯ್ಕೆಯಾದಾಗ VV ಗಿರಿಯವರು ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾದ್ರೆ, ನಾಮಪತ್ರ ಸಲ್ಲಿಸಬೇಕಾದ್ರೆ ಅವರು ಉಪರಾಷ್ಟ್ರಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು. ಓಕೆ, ಅವರು ಅವಾಗ ಉಪರಾಷ್ಟ್ರಪತಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋದ್ರಿಂದ ರಾಷ್ಟ್ರಪತಿ ಹುದ್ದೆನೂ ಖಾಲಿಯಾಗ್ತದೆ, ಉಪರಾಷ್ಟ್ರಪತಿ ಹುದ್ದೆನೂ ಏಕಕಾಲದಲ್ಲಿ ಖಾಲಿಯಾಗ್ತದೆ.
ರಾಷ್ಟ್ರಪತಿ ಹುದ್ದೆಯೂ ಖಾಲಿಯಾಗ್ತದೆ, ಉಪರಾಷ್ಟ್ರಪತಿ ಹುದ್ದೆಯೂ ಏಕಕಾಲದಲ್ಲಿ ಖಾಲಿಯಾಗ್ತದೆ. ಆವಾಗ ನೋಡ್ರಿ, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಎರಡೂ ಹುದ್ದೆಗಳು ಏಕಕಾಲದಲ್ಲಿ ಖಾಲಿಯಾದರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶ ಏನಾಗ್ಬೋದು ಅಂದರೆ ಹಂಗಾಮಿ ರಾಷ್ಟ್ರಪತಿ ಆಗ್ಬೋದು. ಆವಾಗ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶ ಯಾರಿರ್ತಾರೆ ಅಂದರೆ ಮಹಮದ್ ಹಿದಾಯಿತ್ ಉಲ್ಲಾ ಅಂತಕ್ಕಂಥ ವ್ಯಕ್ತಿ, ಮಹಮದ್ ಹಿದಾಯಿತ್ ಉಲ್ಲಾ ಅಂತಕ್ಕಂಥ ವ್ಯಕ್ತಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಅವಾಗಿದ್ದರು. ಅವರು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶದಿಂದ ಏನಾಗ್ತಾರಂದರೆ ಹಂಗಾಮಿ ರಾಷ್ಟ್ರಪತಿ ಆಗ್ತಾರೆ. ಇವ್ರ ಬಗ್ಗೆ ನೋಡ್ರಿ, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶನಾಗಿ ಹಂಗಾಮಿ ರಾಷ್ಟ್ರಪತಿಯಾದ ಏಕೈಕ ವ್ಯಕ್ತಿ ಯಾರು ಅಂದರೆ ಮಹಮದ್ ಹಿದಾಯಿತ್ ಉಲ್ಲಾ ಅಂತಕ್ಕಂಥ ವ್ಯಕ್ತಿ ಅಂತ ಕರಿಬೇಕು. ಅವರು ಮೊದಲ ಬಾರಿಗೆ ಹಂಗಾಮಿ ರಾಷ್ಟ್ರಪತಿ ಆಗ್ತಾರೆ. ನೋಡ್ರಿ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸುಪ್ರೀಂ, ನೋಡಿ, ರಾಷ್ಟ್ರಪತಿ ಖಾಲಿಯಾದರೆ ಉಪರಾಷ್ಟ್ರಪತಿ, ಏಕಕಾಲದಲ್ಲಿ ಎರಡೂ ಖಾಲಿಯಾದರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ. ಒಂದು ವೇಳೆ ಏಕಕಾಲದಲ್ಲಿ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶ ಏಕಕಾಲದಲ್ಲಿ ಒಮ್ಮೆಲೆ ಮೂರು ಹುದ್ದೆಗಳ ಖಾಲಿಯಾದ್ರೆ ನೆಕ್ಸ್ಟ್ ಯಾರಿಗೆ ಅವಕಾಶ ಐತೆ ಅಂದ್ರೆ ಹಂಗಾಮಿ ರಾಷ್ಟ್ರಪತಿ ಆಗಕ್ಕೆ ಸುಪ್ರೀಂ ಕೋರ್ಟಿನ ಹಿರಿಯ ನ್ಯಾಯಾಧೀಶರು. ನೋಡ್ರಿ, ರಾಷ್ಟ್ರಪತಿ ಖಾಲಿಯಾದ್ರೆ ಉಪರಾಷ್ಟ್ರಪತಿ ಆಗ್ಬೋದು, ಏಕಕಾಲದಲ್ಲಿ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಎರಡೂ ಖಾಲಿಯಾದ್ರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಗರಿಷ್ಠ 6 ತಿಂಗಳವರೆಗೆ ಆಗ್ಬೋದು. ಏಕಕಾಲದೊಳಗೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶ ಮೂರು ಹುದ್ದೆಗಳು ಏಕಕಾಲದಲ್ಲಿ ಖಾಲಿಯಾದ್ರೆ ಅವಾಗ ಸುಪ್ರೀಂ ಕೋರ್ಟಿನ ಹಿರಿಯ ನ್ಯಾಯಾಧೀಶ. ಅಂದರೆ ಸುಪ್ರೀಂ ಕೋರ್ಟಲ್ಲಿ ಇನ್ನೂ ಕೂಡ ಒಟ್ಟು 33 ಜನ ಇರ್ತಾರೆ, ಅಲ್ಲಿ 33+1 ಅಂತ ಇರ್ತದೆ ಅವು, ಮತ್ತು ಇವರು ಒಂದು ಖಾಲಿಯಾದರೆ ಮತ್ತು ಬೇರೆಯವ್ರಿಗೆ ಅವಕಾಶ ಇರ್ತದೆ ಹಿರಿಯರಿಗೆ. ಈ ರೀತಿ ಒಂದು ಹಂಗಾಮಿ ರಾಷ್ಟ್ರಪತಿ ಆಗ್ತಕ್ಕಂಥ ವ್ಯವಸ್ಥೆ, ಅದು ಗರಿಷ್ಠ 6 ತಿಂಗಳವರೆಗೆ ಅಂದರೆ 6 ತಿಂಗಳವರೆಗೆ. ಇಲ್ಲಿ ಒಂದು ಜಾಕಿರ್ ಹುಸೇನ್ ಅವರ ಮರಣದಿಂದ ವಿ ಗಿರಿಯವರಾಗ್ತಾರೆ, ಅವರು ಮತ್ತು ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧೆ ಮಾಡುವುದರಿಂದ ಮಹಮದ್ ಹಿದಾಯಿತ್ ಉಲ್ಲಾರವರಾಗ್ತಾರೆ. ಈ ರೀತಿ ಒಂದು ಇದು ಒಂದು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರವರೆಗೆ ಒಂದೇ ಒಂದು ಬಾರಿ ಒದಗಿ ಬಂದದ. ನಾವು ಮತ್ತು ಮುಂದಿನ ಕ್ಲಾಸ್ನೊಳಗೆ ನಾವು ರಾಷ್ಟ್ರಪತಿ ವಿಶೇಷತೆಗಳ ಬಗ್ಗೆ ನೋಡ್ತೀವಲ್ರಿ, ಅದ್ರ ಬಗ್ಗೆ ಎಲ್ಲೂ ಕೂಡ ಡೀಟೇಲ್ಸ್ ಆಗಿ ಅಧ್ಯಯನವನ್ನು ಮಾಡೋಣ. ಈ ರೀತಿ ಮಹಮದ್ ಹಿದಾಯಿತ್ ಉಲ್ಲಾರವರು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶನಾಗಿ ಹಂಗಾಮಿ ರಾಷ್ಟ್ರಪತಿಯಾದ ಏಕೈಕ ವ್ಯಕ್ತಿ ಅಂತಲೂ ಕೂಡ ಕರಿತಿರ್ತೀವಿ. ಈ ರೀತಿ ಒಂದು ಹಂಗಾಮಿ ಈ ಸಂದರ್ಭಗಳಲ್ಲಿ ರಾಷ್ಟ್ರಪತಿ ಹುದ್ದೆ ಖಾಲಿಯಾದರೆ ಗರಿಷ್ಠ 6 ತಿಂಗಳವರೆಗೆ ಹಂಗಾಮಿ ರಾಷ್ಟ್ರಪತಿ ಆಗ್ತಕ್ಕಂಥ ವ್ಯವಸ್ಥೆ ಐತಿ. ಯಾಕಂದರೆ ನಮ್ಮ ದೇಶದ ರಾಷ್ಟ್ರದ ಮುಖ್ಯಸ್ಥರು, ರಾಷ್ಟ್ರದ ಪ್ರಥಮ ಪ್ರಜೆ ಅಂತಕ್ಕಂಥ ಆ ಹುದ್ದೆಯನ್ನು ಖಾಲಿ ಬಿಡಬಾರದು ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಈ ರಾಷ್ಟ್ರಪತಿ ಅಂತಕ್ಕಂಥ ಹಂಗಾಮಿ ರಾಷ್ಟ್ರಪತಿ ಆಗ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಜಾರಿಯಲ್ಲೈತಿ. ಓಕೆ, ನಾವು ಇಲ್ಲಿವರೆಗೆ ಹಿಂದಿನ ಕ್ಲಾಸ್ನೊಳಗೆ ರಾಷ್ಟ್ರಪತಿಯಿಂದ ಹಿಡ್ಕೊಂಡು ಒಂದು ವಿಧಿ 52 ರಿಂದ ವಿಧಿ 62 ರವರೆಗೆ ರಾಷ್ಟ್ರಪತಿ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಇನ್ನು ನಾವು ಮತ್ತೆ ಮುಂದಿನ ಕ್ಲಾಸಿನೊಳಗೆ ರಾಷ್ಟ್ರಪತಿ ಅಂದ್ರೆ ಮುಂದಿನ ತರಗತಿ ಒಳಗೆ ರಾಷ್ಟ್ರಪತಿಯವರ ಅಧಿಕಾರ ಕಾರ್ಯಗಳು ಅಂತ ಬರ್ತಾವೆ. ಇದಕ್ಕಿಂತನೂ ಕೂಡ ಮುಖ್ಯ ನಮಗೆ ಅಧಿಕಾರ ಕಾರ್ಯಗಳ ಬಗ್ಗೆ, ಅಂದರೆ ರಾಷ್ಟ್ರಪತಿ ಯಾವ ರೀತಿ ಅಧಿಕಾರಗಳಿರ್ತವೆ, ಅವನ ಕಾರ್ಯಗಳೇನು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಅಂಶ. ಅದ್ರಾಗ ನಮಗೆ ವೀಟೋ ಪವರ್ ಅಂತ ಬರ್ತದೆ ರಾಷ್ಟ್ರಪತಿಯವರದ್ದು, ಸುಗ್ರೀವಾಜ್ಞೆ ಅಂತ ಬರ್ತದೆ, ಜಂಟಿ ಅಧಿವೇಶನ ಅಂತ ಬರ್ತದೆ, ಇನ್ನು ಕೆಲವೊಂದು ಅಧಿವೇಶನಗಳನ್ನ ಕರೀತಕ್ಕಂಥ ಅವಕಾಶ, ಇನ್ನು ತುರ್ತು ಪರಿಸ್ಥಿತಿಗಳನ್ನು ಜಾರಿಗೆ ಮಾಡತಕ್ಕಂಥ ಅವಕಾಶ, ಇನ್ನು ಕೆಲವೊಂದು ಹುದ್ದೆಗಳಿಗೆ ಒಂದು ಅಲ್ಲಿ ಅಧ್ಯಕ್ಷರನ್ನು ನೇಮಕ ಮಾಡತಕ್ಕಂಥ ಅಧಿಕಾರ, ಇನ್ನು ಒಂದು ಕ್ಷಮಾದಾನದ ಅಧಿಕಾರ ಅಂತ ಬರ್ತದೆ, ಅಲ್ಲಿ ಪ್ರಧಾನಮಂತ್ರಿಯವರ ಅಧಿಕಾರ ಅಂತ ಬರ್ತದೆ, ಆ ಮುಂದೆ ರಾಷ್ಟ್ರಪತಿಯವರಿಗೆ ಯಾವ್ಯಾವ ರೀತಿ ಅಧಿಕಾರಗಳು ಇರ್ತಾವೆ ಅನ್ನೋದನ್ನು ನಾವೆಲ್ಲವೂ ಕೂಡ ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡ್ತಾ ಹೋಗೋಣ. ಓಕೆ, ಇಲ್ಲಿಗೆ ರಾಷ್ಟ್ರಪತಿ ಬಗ್ಗೆ ಇಷ್ಟೊಂದು ಪ್ರಮುಖ ಅಂಶಗಳನ್ನು ಅಧ್ಯಯನ ಮಾಡಿದ್ವಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.